Welcome my dear students. In this class we are going to be learning item event class. The item event is generated when a checkable box or a list box items is clicked or when a checkable menu item is selected or deselected. ಈ ಐಟಮ್ ಈವೆಂಟ್ ಯಾವಾಗ ಜನರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಚೆಕ್ ಬಾಕ್ಸಸ್ ನ ಯೂಸ್ ಮಾಡಿ ನೀವು ಐಟಮ್ ನ ಕ್ಲಿಕ್ ಮಾಡಿದಾಗ ಅಥವಾ ಚೆಕ್ಕಬಲ್ ಮೆನು ಐಟಮ್ ಮೆನು ಐಟಮ್ ನಲ್ಲಿ ಚೆಕ್ ಬಾಕ್ಸ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಟಿಕ್ ಬರುತ್ತೆ ಕ್ಲಿಕ್ ಮಾಡಿದಾಗ ಟಿಕ್ ಹೋಗುತ್ತೆ. ಸೊ ದಟ್ ಈಸ್ ಅ ಸೆಲೆಕ್ಟೆಡ್ ಆರ್ ಡಿಸೆಲೆಕ್ಟೆಡ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಐಟಮ್ ಈವೆಂಟ್ಸ್ ವಿಚ್ ಆರ್ ಐಡೆಂಟಿಫೈಡ್ ಬೈ ದ ಫಾಲೋಯಿಂಗ್ ಇಂಟೀಜರ್ ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ ಎರಡು ರೀತಿಯ ಐಟಮ್ ಈವೆಂಟ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಈ ಇಂಟೀಜರ್ ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡಬಹುದು. ಓಕೆ, ಫಸ್ಟ್ ಇಂಟೀಜರ್ ಕಾನ್ಸ್ಟೆಂಟ್ ಈಸ್ ಡಿಸೆಲೆಕ್ಟೆಡ್. ದ ಯೂಸರ್ ಡಿಸೆಲೆಕ್ಟೆಡ್ ಆನ್ ಐಟಮ್. ಡಿಸೆಲೆಕ್ಟೆಡ್ ಅನ್ನುವ ಇಂಟೀಜರ್ ಕಾನ್ಸ್ಟೆಂಟ್ ಉಂಟು. ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಟ್ ಇಸ್ ಜಸ್ಟ್ ಲೈಕ್ ಎಸ್ ಅನ್ ಆನ್ ಅಂಡ್ ಆಫ್. ಓಕೆ, ಸೊ ಡಿಸೆಲೆಕ್ಟೆಡ್ ಅಂತ ಯೂಸ್ ಮಾಡಿದ್ರೆ ಏನಾಗುತ್ತೆ? ಐಟಮ್ ಡಿಸೆಲೆಕ್ಟ್ ಆಗಿರುತ್ತೆ ಚೆಕ್ಕಬಲ್ ಮೆನು ಐಟಮ್ ನಲ್ಲಿ. ಓಕೆ, ಚೆಕ್ ಬಾಕ್ಸ್ ನಲ್ಲಿ. ನೆಕ್ಸ್ಟ್ ಸೆಲೆಕ್ಟೆಡ್. ಸೆಲೆಕ್ಟೆಡ್ ಅಂತ ಹೇಳಿದ್ರೆ ಏನಾಗುತ್ತೆ? ಚೆಕ್ ಬಾಕ್ಸ್ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ವಿ ಆರ್ ಯೂಸಿಂಗ್ ದೀಸ್ ಇಂಟೀಜರ್ ಕಾನ್ಸ್ಟೆಂಟ್ಸ್. ಇನ್ ಅಡಿಷನ್ ಐಟಮ್ ಈವೆಂಟ್ ಡಿಫೈನ್ಸ್ ದ ಇಂಟೀಜರ್ ಕಾನ್ಸ್ಟೆಂಟ್ಸ್ ಐಟಮ್ ಸ್ಟೇಟ್ ಚೇಂಜ್ ದಟ್ ಸಿಗ್ನಿಫೈಸ್ ಎ ಚೇಂಜ್ ಆಫ್ ಸ್ಟೇಟ್. ಓಕೆ, ಸೊ ಇದರ ಜೊತೆಗೆ ಏನುಂಟು ಅಂತ ಹೇಳ್ತಾ ಇದ್ದಾರೆ. ಐಟಮ್ ಈವೆಂಟ್ ಏನ್ ಸ್ಪೆಸಿಫೈ ಆಗ್ತಾ ಉಂಟು ಇಂಟೀಜರ್ ಕಾನ್ಸ್ಟೆಂಟ್ಸ್ ಜೊತೆಗೆ ಐಟಮ್ ಸ್ಟೇಟ್ ಚೇಂಜ್ಡ್ ಅನ್ನುವ ಒಂದು ಕಾನ್ಸ್ಟೆಂಟ್ ಅನ್ನು ತಗೊಳ್ಳುತ್ತೆ. ದಟ್ ಸಿಗ್ನಿಫೈಸ್ ಎ ಚೇಂಜ್ ಆಫ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐಟಮ್ ಸ್ಟೇಟ್ ಚೇಂಜ್ಡ್ ಅನ್ನೋದನ್ನ ಒಂದು ತಗೊಳ್ತಾ ಉಂಟು. ಅದರಿಂದ ನಾವು ಯಾವ ಚೇಂಜ್ಗೆ ಸ್ಟೇಟ್ ಯಾವ ಸ್ಟೇಟ್ಗೆ ಚೇಂಜ್ ಆಯಿತು ಅನ್ನೋದನ್ನು ನಾವು ನೋಡ್ಬೋದು. ಸ್ಟೇಟ್ ಮೀನ್ಸ್ ಇಯರ್ ಆನ್ ಅಂಡ್ ಆಫ್ ಸೆಲೆಕ್ಟೆಡ್ ಆರ್ ಡಿಸೆಲೆಕ್ಟೆಡ್. ಓಕೆ, ಆ್ಯಂಡ್ ಐಟಮ್ ಈವೆಂಟ್ ಹ್ಯಾಸ್ ದಿಸ್ ಕನ್ಸ್ಟ್ರಕ್ಟರ್. ನಾವು ಯೂಸ್ ಮಾಡುವ ಐಟಮ್ ಈವೆಂಟ್ ಯಾವ ಕನ್ಸ್ಟ್ರಕ್ಟರ್ ಇರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಐಟಮ್ ಈವೆಂಟ್ ಐಟಮ್ ಸೆಲೆಕ್ಟಬಲ್ ಸೋರ್ಸ್. ಸೊ ಇಲ್ಲಿ ಸೋರ್ಸ್ ಅಂತ ಹೇಳ್ತಾ ಇದೀವಿ, ಯಾವ ಐಟಮ್ ನೀವು ಸೆಲೆಕ್ಟ್ ಮಾಡ್ತಾ ಇದ್ರೋ ಆ ಸೆಲೆಕ್ಟಬಲ್ ನ ಸೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಟೈಪ್ ಆಗಿರುತ್ತೆ, ಆಬ್ಜೆಕ್ಟ್ ಎಂಟ್ರಿ ಆಗಿರುತ್ತೆ, ಅಂಡ್ ಇಂಟ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಐಟಮ್ ಈವೆಂಟ್ ಕನ್ಸ್ಟ್ರಕ್ಟರ್. ಓಕೆ, ಇಯರ್ ಸೋರ್ಸ್ ಇಸ್ ಅ ರೆಫರೆನ್ಸ್. ಎಸ್ ಆರ್ ಸಿ ಮೀನ್ಸ್ ಅ ಸೋರ್ಸ್. ಸೋರ್ಸ್ ಇಸ್ ಅ ರೆಫರೆನ್ಸ್ ಟು ದ ಕಾಂಪೊನೆಂಟ್ ದಟ್ ಜನರೇಟೆಡ್ ದಿಸ್ ಈವೆಂಟ್. ಯಾವ ಕಾಂಪೊನೆಂಟ್ ಈ ಈವೆಂಟ್ ಜನರೇಟ್ ಮಾಡುತ್ತೋ ಆ ಜನರೇಟ್ ಮಾಡಿರುವುದನ್ನ ಸೋರ್ಸ್ ಆಗಿ ತಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಮೈಟ್ ಬಿ ಎ ಲಿಸ್ಟ್ ಆರ್ ಚಾಯ್ಸ್ ಎಲಿಮೆಂಟ್. ಇದಕ್ಕೆ ಎಕ್ಸಾಂಪಲ್ ಯಾವುದಂತ ಹೇಳ್ತಾ ಇದ್ದಾರೆ ಇಲ್ಲಿ, ಲಿಸ್ಟ್ ಅಥವಾ ಚಾಯ್ಸ್ ಎಲಿಮೆಂಟ್ ಆಗಿರುತ್ತೆ. ದ ಟೈಪ್ ಆಫ್ ದ ಈವೆಂಟ್ ಇಸ್ ಸ್ಪೆಸಿಫೈಡ್ ಬೈ ಟೈಪ್. ಸೊ ಈ ರೀತಿಯ ಟೈಪ್ನ ನಾವೇನಂತ ಹೇಳ್ಬೋದು ಇಲ್ಲಿ, ಯಾವ ರೀತಿಯ ಟೈಪ್ನ ಸ್ಪೆಸಿಫೈ ಮಾಡ್ತಾ ಇದ್ವೋ ಅದು ಟೈಪ್ ಪ್ಯಾರಾಮೀಟರ್ ತಗೊಳುತ್ತೆ. ದ ಸ್ಪೆಸಿಫಿಕ್ ಐಟಮ್ ದಟ್ ಜನರೇಟೆಡ್ ದ ಐಟಮ್ ಈವೆಂಟ್ ಇಸ್ ಪಾಸ್ಡ್ ಇನ್ ಎಂಟ್ರಿ. ಸೊ ಇಲ್ಲಿ ಯಾವ ಐಟಮ್ನು ನಾವು ಪಾಸ್ ಮಾಡ್ತಾ ಇದ್ವೋ ಅದೆಲ್ಲ ಎಂಟ್ರಿಗೆ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಸ್ಟೇಟ್. ದ ಕರೆಂಟ್ ಸ್ಟೇಟ್ ಆಫ್ ದಟ್ ಐಟಮ್ ಈಸ್ ಇನ್ ಸ್ಟೇಟ್. ಆನ್ ಆಯ್ತಾ, ಸೆಲೆಕ್ಟ್ ಆಯ್ತಾ, ಡಿಸೆಲೆಕ್ಟ್ ಆಯ್ತಾ ಅನ್ನೋದನ್ನ ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಟರ್ ಆಫ್ ಐಟಮ್ ಈವೆಂಟ್. ಅಂಡ್ ನೌ ವಿ ಆರ್ ಸೀಯಿಂಗ್ ಸಮ್ ಆಫ್ ದ ಮೆಥಡ್ಸ್ ಆಫ್ ದಟ್ ಕನ್ಸ್ಟ್ರಕ್ಟ್. ದ ಗೆಟ್ ಐಟಮ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಅಬ್ಟೈನ್ ರೆಫರೆನ್ಸ್ ಟು ದ ಐಟಮ್ ದಟ್ ಹ್ಯಾಸ್ ಚೇಂಜ್ಡ್. ಇಲ್ಲಿ ಗೆಟ್ ಐಟಮ್ ಮೆಥಡ್ ಉಂಟು. ಈ ಗೆಟ್ ಐಟಮ್ ಮೆಥಡ್ ನ ಯೂಸ್ ಮಾಡಿ ನಾವೇನು ಐಡೆಂಟಿಫೈ ಮಾಡ್ಬೋದು? ವಿ ಕ್ಯಾನ್ ಐಡೆಂಟಿಫೈ ದ ರೆಫರೆನ್ಸ್ ಆಫ್ ದ ಸ್ಟೇಟ್ ಆಫ್ ಚೇಂಜ್ಡ್. ಓಕೆ, ದಟ್ ಮೀನ್ಸ್ ಐದರ್ ಸೆಲೆಕ್ಟೆಡ್ ಆರ್ ಡಿಸೆಲೆಕ್ಟೆಡ್. ಇಟ್ಸ್ ಅ ಸಿಗ್ನೇಚರ್ ಇಸ್ ಶೋನ್. ಇಲ್ಲಿ ಸಿಗ್ನೇಚರ್ ಅಂತ ಹೇಳ್ತಾ ಇದ್ದಾರೆ. ಸಿಂಟ್ಯಾಕ್ಸ್ ಏನಾಗಿರುತ್ತೆ ಇಲ್ಲಿ? ಆಬ್ಜೆಕ್ಟ್ ಗೆಟ್ ಐಟಮ್. ಆಬ್ಜೆಕ್ಟ್ ಗೆಟ್ ಐಟಮ್ ಮೆಥಡ್ ನ ಯೂಸ್ ಮಾಡ್ತೀರ. ನೆಕ್ಸ್ಟ್, ದ ಗೆಟ್ ಐಟಮ್ ಸೆಲೆಕ್ಟಬಲ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಅಬ್ಟೈನ್ ಅ ರೆಫರೆನ್ಸ್ ಟು ದ ಐಟಮ್ ಸೆಲೆಕ್ಟಬಲ್ ಆಬ್ಜೆಕ್ಟ್ ದಟ್ ಜನರೇಟೆಡ್ ಆನ್ ಈವೆಂಟ್. ಇಲ್ಲಿ ಗೆಟ್ ಐಟಮ್ ಸೆಲೆಕ್ಟಬಲ್ ಮೆಥಡ್ ಉಂಟು. ಈ ಗೆಟ್ ಐಟಮ್ ಸೆಲೆಕ್ಟಬಲ್ ಮೆಥಡ್ ಏನಾಗುತ್ತೆ ಇಲ್ಲಿ? ಕ್ಯಾನ್ ಬಿ ಯೂಸ್ ಟು ಅಬ್ಟೈನ್ ಅ ರೆಫರೆನ್ಸ್ ಟು ದ ಐಟಮ್ ಸೆಲೆಕ್ಟಬಲ್ ಆಬ್ಜೆಕ್ಟ್. ಓಕೆ, ಯಾವ ಐಟಮ್ನ ಸೆಲೆಕ್ಟ್ ಮಾಡಿದ್ರೋ ಆ ಸೆಲೆಕ್ಟ್ ಮಾಡಿರುವ ಆಬ್ಜೆಕ್ಟ್ನ ರೆಫರೆನ್ಸ್ ಆಗಿ ತಗೊಳ್ಳುತ್ತೆ. ಆ ತಗೊಂಡಿದ ನಂತರ ಏನು ಈವೆಂಟ್ ಜನರೇಟ್ ಮಾಡಬೇಕು ಆ ಈವೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅಂದರೆ ಏನು ಆ್ಯಕ್ಷನ್ ಮಾಡಬೇಕು ಆ ಆ್ಯಕ್ಷನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಐಟಮ್ ಸೆಲೆಕ್ಟಬಲ್. ದೆನ್ ವಾಟ್ ಈಸ್ ಇಟ್ಸ್ ಸಿಂಟ್ಯಾಕ್ಸ್? ಐಟಮ್ ಸೆಲೆಕ್ಟಬಲ್ ಗೆಟ್ ಐಟಮ್ ಆಫ್ ಸೆಲೆಕ್ಟಬಲ್. ಐಟಮ್ ಸೆಲೆಕ್ಟಬಲ್ ಗೆಟ್ ಐಟಮ್ ಆಫ್ ಸೆಲೆಕ್ಟಬಲ್. ಲಿಸ್ಟ್ ಅಂಡ್ ಚಾಯ್ಸ್ ಆರ್ ಎಕ್ಸಾಂಪಲ್ ಆಫ್ ಯೂಸರ್ ಇಂಟರ್ಫೇಸಸ್ ಎಲಿಮೆಂಟ್ಸ್ ದಟ್ ಇಂಪ್ಲಿಮೆಂಟ್ಸ್ ದ ಐಟಮ್ ಸೆಲೆಕ್ಟಬಲ್ ಇಂಟರ್ಫೇಸ್. ಸೊ ಇಲ್ಲಿ ಲಿಸ್ಟ್ ಮತ್ತು ಚಾಯ್ಸ್ ಅಂತ ಹೇಳ್ತೀವಿ. ಲಿಸ್ಟ್ ಕಂಟ್ರೋಲ್ ಆಸ್ ವೆಲ್ ಆಸ್ ಲಿಸ್ಟ್ ಬಾಕ್ಸ್ ಆಸ್ ವೆಲ್ ಆಸ್ ಚಾಯ್ಸ್ ಬಾಕ್ಸ್. ಓಕೆ, ಮೀನ್ಸ್ ಚೆಕ್ ಬಾಕ್ಸಸ್. ಇದೆಲ್ಲ ಇಲ್ಲಿ ಚೆಕ್ ಬಾಕ್ಸಸ್ನ ನಾವು ಇಲ್ಲಿ ಚಾಯ್ಸಸ್ ಅಂತ ಹೇಳ್ತೀವಿ, ಲಿಸ್ಟ್ ಬಾಕ್ಸಸ್ ಅಂತ ಹೇಳ್ತಾ ಇದ್ವಿ. ಓಕೆ, ಲಿಸ್ಟ್ ಅಂಡ್ ಚಾಯ್ಸಸ್ ಆರ್ ಎಕ್ಸಾಂಪಲ್ ಆಫ್ ಯೂಸರ್ ಇಂಟರ್ಫೇಸ್ ಎಲಿಮೆಂಟ್ಸ್ ದಟ್ ಇಂಪ್ಲಿಮೆಂಟ್ಸ್ ಐಟಮ್ ಸೆಲೆಕ್ಟಬಲ್ ಇಂಟರ್ಫೇಸ್.
सो इले ईटम सेलेक्टेबल इंटरफेस ना ई कंट्रोल्स ई यूजर इंटरफेस एलिमेंट्स यूज ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ द गेट स्टेट चेंज मेथड रिटर्न्स द स्टेट चेंज प्लीज ऑब्जर्व हियर द गेट स्टेट चेंज मेथड रिटर्न्स द स्टेट चेंज दट इज सेलेक्टेड और डिसेलेक्टेड ओके फॉर द इवेंट इट इज शोन इन इंट गेट सेट गेट स्टेट चेंज सो इदन्न हेगे तोरिस्ता इद्वि व्हाट इज द सिंटैक्स इंट गेट स्टेट चेंज नल्लि एस कैपिटल सी कैपिटल इदन्न नीवु नेनपिट्कोळ्ळबेकु ओके सो दट इज अबौट युवर ईटम ಈವೆಂಟ್ ಕ್ಲಾಸ್ ಐಟಮ್ ಈವೆಂಟ್ ಕ್ಲಾಸ್ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ ನಿಮ್ಮ ಚೆಕ್ ಬಾಕ್ಸ್ ರೇಡಿಯೋ ಬಟನ್ಸ್ ನಲ್ಲಿ ಯೂಸ್ ಮಾಡ್ತೀವಿ ಇಲ್ಲಿ ಚೆಕ್ ಬಾಕ್ಸ್ ನ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ರೇಡಿಯೋ ಬಟನ್ಸ್ ನ ಇಲ್ಲಿ ಚಾಯ್ಸಸ್ ಅಂತ ಹೇಳ್ತಾರೆ ಓಕೆ ಸೊ ಅದನ್ನ ನೀವು ನೆನಪಿಟ್ಕೊಳ್ಳಿ ಚೆಕ್ ಬಾಕ್ಸಸ್ ನ ಲಿಸ್ಟ್ ಅಂಡ್ ರೇಡಿಯೋ ಬಟನ್ಸ್ ನ ಇಲ್ಲಿ ಚಾಯ್ಸಸ್ ಅಂತ ಹೇಳ್ತೀವಿ ಓಕೆ ನೌ ನೆಕ್ಸ್ಟ್ ಈವೆಂಟ್ ಕ್ಲಾಸಸ್ ಇದೆಲ್ಲ ಕೇಳ್ತಾರೆ ಈವೆಂಟ್ ಕೀ ಈವೆಂಟ್ ಮೌಸ್ ಈವೆಂಟ್ಸ್ ಇಂಥದೆಲ್ಲ ಕೇಳ್ತಾ ಇದ್ದಾರೆ ಈಗ ಕಂಪ್ಲೀಟ್ ಇದೇ ಚಾಪ್ಟರ್ ಇದ್ದ ಕಾರಣಕ್ಕಾಗಿ ಏನ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿಕ್ಕಾಗಲ್ಲ ಕೀ ಈವೆಂಟ್ ಕೇಳಿದ್ದಾರೆ ಮೌಸ್ ಈವೆಂಟ್ಸ್ ಕೇಳಿದ್ದಾರೆ ಇದರ ಜೊತೆಗೆ ಈಗ ಮೇಲೆ ಹೇಳಿರುವ ಅಡ್ಜಸ್ಟ್ಮೆಂಟ್ ಈವೆಂಟ್ ಕ್ಲಾಸ್ ಕೇಳ್ಬೋದು ಡೆಲಿಗೇಷನ್ ಈವೆಂಟ್ ಮಾಡೆಲ್ ಕೇಳ್ಬೋದು ಓಕೆ ಸೊ ಆಲ್ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ ನೌ ಲೆಟ್ ಅಸ್ ಸಿ ದ ಕೀ ಈವೆಂಟ್ ಕ್ಲಾಸಸ್ ದ ಕೀ ಈವೆಂಟ್ ಈಸ್ ಜನರೇಟೆಡ್ ವೆನ್ ದ ಕೀಬೋರ್ಡ್ ಇನ್ಪುಟ್ ಅಕ್ಕರ್ಸ್ ಈ ಕೀ ಈವೆಂಟ್ ಯಾವಾಗ ಜನರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಕೀಬೋರ್ಡ್ ನ ಇನ್ಪುಟ್ ಮಾಡುವಾಗ ಅಕ್ಕರ್ ಆಗುತ್ತೆ ಓಕೆ ಈ ಕೀ ಈವೆಂಟ್ ಯಾವಾಗ ಜನರೇಟ್ ಆಗುತ್ತೆ ನಿಮ್ಮ ಕೀಬೋರ್ಡ್ ನ ಇನ್ಪುಟ್ ಮಾಡಿದಾಗ ಅಕ್ಕರ್ ಆಗುತ್ತೆ There are three types of key events which are identified by the S integer constants. ಇಲ್ಲಿ ಮೂರು ರೀತಿಯ constants ಉಂಟು ಅಂತ ಹೇಳ್ತಾ ಇದ್ದಾರೆ. What are those? One is key pressed, another one is key release, and another one is key typed. So key press ಮಾಡಿದಾಗ ಒಂದು ಈವೆಂಟ್ ಜನರೇಟ್ ಆಗುತ್ತೆ ಕೀ ಬಿಡುವಾಗ ಒಂದು ಈವೆಂಟ್ ಅನ್ನು ಜನರೇಟ್ ಮಾಡಬಹುದು ಅದೇ ರೀತಿಯಲ್ಲಿ ಕೀ ಟೈಪ್ ಮಾಡುವಾಗ ಒಂದು ಈವೆಂಟ್ಸ್ ಅನ್ನು ಜನರೇಟ್ ಮಾಡಬಹುದು ಸೊ ಯು ಹ್ಯಾವ್ ಲರ್ನ್ಡ್ ದಿಸ್ ಇನ್ ಯುವರ್ ವಿಬಿ ಡಾಟ್ ನೆಟ್ ರೈಟ್ ಎಸ್ ನಿಮ್ಮ ಪಾರ್ಟ್ಸಿ ಪ್ರೋಗ್ರಾಮ್ ನಲ್ಲಿ ಇಂಥದನ್ನೆಲ್ಲ ನೀವು ಸ್ಟಡಿ ಮಾಡಿರ್ತೀರ ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಫಸ್ಟ್ ಟೂ ಈವೆಂಟ್ಸ್ ಆರ್ ಜನರೇಟೆಡ್ ವೆನ್ ದ ಕೀ ಇಸ್ ಪ್ರೆಸ್ಡ್ ಆರ್ ರಿಲೀಸ್ಡ್ ದ ಲಾಸ್ಟ್ ಈವೆಂಟ್ ಅಕ್ಕರ್ಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಜನರೇಟೆಡ್ ಸೊ ಕೀ ಪ್ರೆಸ್ಡ್ ಆಗಿರ್ಬೋದು ಕೀ ರಿಲೀಸ್ಡ್ ಆಗಿರ್ಬೋದು ಇದೆಲ್ಲ ಕೀ ಪ್ರೆಸ್ ರಿಲೀಸ್ ಆಗುವಾಗ ಆಗುತ್ತೆ ಕೀ ಟೈಪ್ ಯಾವಾಗ ಆಗುತ್ತೆ ನಾವು ಏನೇ ಒಂದು ಕ್ಯಾರೆಕ್ಟರ್ ಟೈಪ್ ಮಾಡ್ತಿರುವಾಗ ಆಗುತ್ತೆ ರಿಮೆಂಬರ್ ನಾಟ್ ಆಲ್ ಕೀ ಪ್ರೆಸ್ ರಿಸಲ್ಟ್ಸ್ ಇನ್ ಕ್ಯಾರೆಕ್ಟರ್ಸ್ ಎಲ್ಲ ಕೀ ಪ್ರೆಸ್ ಕ್ಯಾರೆಕ್ಟರ್ ನ ಮಾತ್ರವೇ ರಿಸಲ್ಟ್ ಆಗಿ ಕೊಡಲ್ಲ ಫಾರ್ ಎಕ್ಸಾಂಪಲ್ ಪ್ರೆಸ್ಸಿಂಗ್ ಶಿಫ್ಟ್ ಡಸ್ ನಾಟ್ ಜನರೇಟ್ ಎ ಕ್ಯಾರೆಕ್ಟರ್ ಫಾರ್ ಎಕ್ಸಾಂಪಲ್ ನಾವು ಏನೇ ಒಂದು ಕೀಬೋರ್ಡ್ ನಲ್ಲಿ ಶಿಫ್ಟ್ ಕೀನು ಪ್ರೆಸ್ ಮಾಡಿದ್ರೆ ಅದು ಕ್ಯಾರೆಕ್ಟರ್ ಆಗಿ ಜನರೇಟ್ ಆಗಲ್ಲ ದರ್ ಆರ್ ಮೆನಿ ಅದರ್ ಇಂಟೀಜರ್ ಕಾನ್ಸ್ಟೆಂಟ್ಸ್ ದಟ್ ಆರ್ ಡಿಫೈನ್ಡ್ ಬೈ ದ ಕೀ ಇವೆಂಟ್ ಸೊ ಇದೇ ತರ ನಿಮ್ಮ ಸಾಕಷ್ಟು ಕಾನ್ಸ್ಟೆಂಟ್ ಗಳು ಇವೆ ಅಂತ ಹೇಳ್ತಾ ಇದ್ದಾರೆ ಆ ಕೀ ಇವೆಂಟ್ ಗೆ ಸಂಬಂಧಪಟ್ಟದು ಅದನ್ನ ನಾವಿಲ್ಲಿ ನೋಡ್ತೀವಿ ಫಾರ್ ಎಕ್ಸಾಂಪಲ್ ವಿ ಕೆ ಅಂಡರ್ ಸ್ಕೋರ್ ಜೀರೋ ಥ್ರೂ ವಿ ಕೆ ಅಂಡರ್ ಸ್ಕೋರ್ ನೈನ್ ಅಂಡ್ ವಿ ಕೆ ಅಂಡರ್ ಸ್ಕೋರ್ ಎ ಥ್ರೂ ಅಂಡ್ ವಿ ಕೆ ಅಂಡರ್ ಸ್ಕೋರ್ ಜೆಡ್ ಇದೆಲ್ಲ ಬೇರೆ ಬೇರೆ ಕಾನ್ಸ್ಟೆಂಟ್ಸ್ ಆಗಿರುತ್ತೆ ಡಿಫೈನ್ಸ್ ಆಸ್ಕಿ ಈಕ್ವಲೆಂಟ್ ಈ ವಿ ಕೆ ಅಂಡರ್ ಸ್ಕೋರ್ ಜೀರೋ ಥ್ರೂ ವಿ ಕೆ ಅಂಡರ್ ಸ್ಕೋರ್ ನೈನ್ ವಿ ಕೆ ಅಂಡರ್ ಸ್ಕೋರ್ ಕ್ಯಾಪಿಟಲ್ ಎ ಟು ವಿ ಕೆ ಅಂಡರ್ ಸ್ಕೋರ್ ಕ್ಯಾಪಿಟಲ್ ಜೆಡ್ ಡಿಫೈನ್ಸ್ ದ ಆಸ್ಕಿ ಈಕ್ವಲೆಂಟ್ ಆಫ್ ದ ನಂಬರ್ಸ್ ಅಂಡ್ ಲೆಟರ್ಸ್ ಸೊ ಇದಕ್ಕೆ ಆಸ್ಕಿ ಈಕ್ವಲೆಂಟ್ ವ್ಯಾಲ್ಯೂಸ್ ತಗೊಳ್ಳುತ್ತೆ ಓಕೆ ರೈಟ್ ಹಿಯರ್ ಆರ್ ಶೋನ್ ವಿ ಕೆ ಅಂಡರ್ ಸ್ಕೋರ್ ಆಲ್ಟ್ ವಿ ಕೆ ಅಂಡರ್ ಸ್ಕೋರ್ ಡೌನ್ ವಿ ಕೆ ಅಂಡರ್ ಸ್ಕೋರ್ ಲೆಫ್ಟ್ ರೈಟ್ ಕ್ಯಾನ್ಸಲ್ ಎಂಟರ್ ಪೇಜ್ ಡೌನ್ ಪೇಜ್ ಅಂಡರ್ ಸ್ಕೋರ್ ಡೌನ್ ಶಿಫ್ಟ್ ಕಂಟ್ರೋಲ್ ಎಸ್ಕೇಪ್ ವಿ ಕೆ ಪೇಜ್ ಅಪ್ ವಿ ಕೆ ಅಂಡರ್ ಸ್ಕೋರ್ ಅಪ್ ಓಕೆ ಸೊ ಇದೆಲ್ಲ ನಾವು ಸ್ಪೆಷಲ್ ಕೀಸ್ ಅಂತ ಹೇಳ್ತೀವಿ ಶಿಫ್ಟ್ ಕೀ ಡೌನ್ ಕೀ ನ್ಯಾವಿಗೇಷನ್ ಕೀ ಅಂತದೆಲ್ಲ ಪ್ರೆಸ್ ಮಾಡಬೇಕಾಗಿದ್ರೆ ಅದಕ್ಕೆ ಸರ್ ರಿಲೆವೆಂಟ್ ಆಗಿ ಆಸ್ಕಿ ವ್ಯಾಲ್ಯೂ ತಗೊಳುತ್ತೆ ಅದನ್ನ ತಗೊಳ್ಬೇಕಾಗಿದ್ರೇನು ಇಲ್ಲಿ ಏನಾಗುತ್ತೆ ಇಲ್ಲಿ ಈ ಕಾನ್ಸ್ಟೆಂಟ್ಸ್ ನ ನಾವು ಯೂಸ್ ಮಾಡಬೇಕಾಗುತ್ತೆ ಹಿಯರ್ ವಿ ಕೆ ಸ್ಟ್ಯಾಂಡ್ಸ್ ಫಾರ್ ವರ್ಚುವಲ್ ಕೀ ಕೋಡ್ಸ್ ಇಲ್ಲಿ ವಿ ಕೆ ಅಂತ ನಾವು ನೋಡ್ತಾ ಇದ್ವಿ ದಿಸ್ ವಿ ಕೆ ಸ್ಟ್ಯಾಂಡ್ಸ್ ಫಾರ್ ವರ್ಚುವಲ್ ಕೀ ಕೋಡ್ಸ್ ಅಂಡ್ ಆರ್ ಇಂಡಿಪೆಂಡೆಂಟ್ ಆಫ್ ಎನಿ ಮಾಡಿಫೈಯರ್ಸ್ ಸಚ್ ಆಸ್ ಕಂಟ್ರೋಲ್ಸ್ ಶಿಫ್ಟ್ ಆರ್ ಆಲ್ಟ್ ಇದೆಲ್ಲ ನಿಮ್ಮ ಇಂಡಿಪೆಂಡೆಂಟ್ ಮಾಡಿಫೈಯರ್ಸ್ ಆಗಿರುತ್ತೆ ಯಾವ್ದಂತ ಹೇಳಿದ್ರೆ ಇಲ್ಲಿ ಕಂಟ್ರೋಲ್ ಆಗಿರ್ಬೋದು ಶಿಫ್ಟ್ ಆಗಿರ್ಬೋದು ಅಂಡ್ ಆಲ್ಟ್ ಆಗಿರ್ಬೋದು ಗಾಟ್ ಇಟ್ ಎಸ್ ನೌ ಲೆಟ್ ಅಸ್ ಸಿ ಕೀ ಈವೆಂಟ್ ಇಸ್ ಎ ಸಬ್ ಕ್ಲಾಸ್ ಆಫ್ ಇನ್ಪುಟ್ ಈವೆಂಟ್ ಇಲ್ಲಿ ಕೀ ಈವೆಂಟ್ ಅಂತ ನಾವ್ ಏನು ಹೇಳ್ತಾ ಇದ್ವು ಇದೆಲ್ಲ ನಿಮ್ಮ ಸಬ್ ಕ್ಲಾಸ್ ಗೆ ಏನಾಗಿರುತ್ತೆ ಇದು ಇನ್ಪುಟ್ ಕ್ಲಾಸ್ ಆಗಿರುತ್ತೆ ಓಕೆ ಇನ್ಪುಟ್ ಈವೆಂಟ್ ಗೆ ಎಲ್ಲಾ ಕೀ ಈವೆಂಟ್ ಕ್ಲಾಸ್ ಸಬ್ ಕ್ಲಾಸ್ ಆಗಿರುತ್ತೆ ಹಿಯರ್ ಇಸ್ ಒನ್ ಆಫ್ ಇಟ್ಸ್ ಕನ್ಸ್ಟ್ರಕ್ಟರ್ ಲೆಟ್ ಅಸ್ ಸಿ ವಾಟ್ ಇಸ್ ಇಟ್ಸ್ ಕನ್ಸ್ಟ್ರಕ್ಟರ್ ಕೀ ಈವೆಂಟ್ ಕಾಂಪೊನೆಂಟ್ ಎಸ್ ಆರ್ ಸಿ ಇಂಟ್ ಟೈಪ್ ಲಾಂಗ್ ವೆನ್ ಇಂಟ್ ಮಾಡಿಫೈಯರ್ಸ್ ಇಂಟ್ ಕೋಡ್ ಕ್ಯಾರ್ ಸಿ ಎಚ್ ಸೊ ದಿಸ್ ಇಸ್ ದ ಜನರಲ್ ಸಿಂಟ್ಯಾಕ್ಸ್ ಫಾರ್ ಯುವರ್ ಕೀ ಈವೆಂಟ್ ಓಕೆ
सो इदन्न कंस्ट्रक्टर अंत हेळ्ता इद्वि ई कंस्ट्रक्टर अन्नु यूज माडि नावु की इवेंट्स नेल्ल जनरेट माड्तीवि फर्स्ट यर द सोर्स इज अ रेफरेंस टू द कंपोनेंट दट जनरेटेड द इवेंट ಇಲ್ಲಿ SRC ಅನ್ನೋದನ್ನ ಹೇಳ್ತಾ ಇದ್ವಿ SRC ಇಸ್ ಅ ರೆಫರೆನ್ಸ್ ಆಗಿರುತ್ತೆ ನಿಮ್ಮ ಕಾಂಪೊನೆಂಟ್ ರೆಫರೆನ್ಸ್ ಆಗಿರುತ್ತೆ ಯಾವ ರೀತಿಯ ಈವೆಂಟ್ ಜನರೇಟ್ ಮಾಡ್ಬೇಕು ಅಂತ ಹೇಳಿ ಓಕೆ ದ ಟೈಪ್ ಆಫ್ ದ ಈವೆಂಟ್ ಇಸ್ ಸ್ಪೆಸಿಫೈಡ್ ಬೈ ದ ಟೈಪ್ ನೀವು ಯಾವ ರೀತಿಯ ಈವೆಂಟ್ ಸ್ಪೆಸಿಫೈ ಮಾಡಿದ್ರೋ ಆ ಟೈಪ್ ಎಲ್ಲ ಟೈಪ್ ನಲ್ಲಿ ಸ್ಪೆಸಿಫೈ ಆಗುತ್ತೆ ದ ಸಿಸ್ಟಮ್ ಟೈಮ್ ಅಟ್ ವಿಚ್ ದ ಕೀ ವಾಸ್ ಪ್ರೆಸ್ಡ್ ಇಸ್ ಪಾಸ್ಡ್ ಇನ್ ವೆನ್ ಇಲ್ಲಿ ವೆನ್ ಅನ್ನೋದನ್ನ ನಾವು ತಗೊಂಡಿದ್ವಿ ಇಲ್ಲಿ ಏನ್ ಮಾಡುತ್ತೆ ಇಲ್ಲಿ ನಿಮ್ಮ ಸಿಸ್ಟಮ್ ಟೈಮ್ ಪಾಸ್ ಆಗುತ್ತೆ modifier's argument indicates which modifier were pressed when this key event occurred ಇಲ್ಲಿ modifier argument ಏನು ಐಡೆಂಟಿಫೈ ಮಾಡುತ್ತೆ ಯಾವ modifier ನ ನೀವು ಪ್ರೆಸ್ ಮಾಡಿದ್ರೆ ಯಾವ modifier ಕೀನ ನೀವು ಪ್ರೆಸ್ ಮಾಡಿದ್ರೆ ಅನ್ನೋದನ್ನೆಲ್ಲ ಇನ್ಫರ್ಮೇಷನ್ ನಿಮಗೆ ಇಲ್ಲಿ ಗೊತ್ತಾಗುತ್ತೆ the virtual key code such as vkup vka and so forth is passed in code so ನಿಮ್ಮ virtual key code ಏನಾಗುತ್ತೆ ಇಲ್ಲಿ vkup vka and so forth is passed in this code ಇಲ್ಲಿ ನಾವು ಮೇಲೆ ಹೇಳಿರುವ ಕೆಲವು ಕೀ ಕಾನ್ಸ್ಟೆಂಟ್ಸ್ ಹೇಳಿದೀವಿ ಅದೆಲ್ಲ ನಿಮ್ಮ ಕೀ ಕೋಡ್ ವರ್ಚುವಲ್ ಕೀ ಕೋಡ್ ನಲ್ಲಿ ನಾವು ಪಾಸ್ ಮಾಡ್ತಾ ಇದ್ವಿ ಇಲ್ಲಿ ದಟ್ ಇಸ್ ಆಸ್ ಅನ್ ಐಡೆಂಟಿಫೈಯರ್ ಓಕೆ ಅಂಡ್ ನೆಕ್ಸ್ಟ್ ಇಫ್ ನೋ ವ್ಯಾಲಿಡ್ ಇಫ್ ಕ್ಯಾರೆಕ್ಟರ್ ಈಕ್ವಲೆಂಟ್ ಇಸ್ ಪಾಸ್ಡ್ ಇನ್ ಸಿ ಎಚ್ ಅಂದ್ರೆ ಕ್ಯಾರೆಕ್ಟರ್ ಈಕ್ವಲೆಂಟ್ ನಾವು ಡೈರೆಕ್ಟ್ಲಿ ನಾವು ಕ್ಯಾರೆಕ್ಟರ್ ಈಕ್ವಲೆಂಟ್ ಕೊಡ್ಬೇಕಂತ ಹೇಳಿದ್ರೆ ಸಿ ಎಚ್ ಅನ್ನು ವೇರಿಯಬಲ್ ಥ್ರೂ ಕೊಡ್ಬೋದು ಇಫ್ ನೋ ವ್ಯಾಲಿಡ್ ಕ್ಯಾರೆಕ್ಟರ್ ಎಕ್ಸಿಸ್ಟ್ ದೆನ್ ಸಿ ಎಚ್ ಕಂಟೆಂಟ್ಸ್ ಈಗ ಯಾವುದೇ ಒಂದು ವ್ಯಾಲಿಡ್ ಕ್ಯಾರೆಕ್ಟರ್ ಕೋಡ್ ಇಲ್ಲ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತದೆಲ್ಲ ಯಾವುದೂ ಇಲ್ಲ 01 ಯಾವುದೂ ಇಲ್ಲ ಆಟೋಮೆಟಿಕಲಿ ಅವಾಗ ಏನಾಗುತ್ತೆ ಕ್ಯಾರೆಕ್ಟರ್ ಅನ್ಡಿಫೈನ್ಡ್ ಆಗುತ್ತೆ ಫಾರ್ ದ ಕೀ ಟೈಪ್ ಈವೆಂಟ್ಸ್ ಕೋಡ್ ವಿಲ್ ಕಂಟೈನ್ ವಿ ಕೆ ಅನ್ಡಿಫೈನ್ಡ್ ಸೊ ಅದರ್ ದೆನ್ ದ ನಂಬರ್ಸ್ ಅಂಡ್ ಆಲ್ಫಾಬೆಟ್ಸ್ ನೀವು ಏನೇ ಒಂದು ಕೀ ಪ್ರೆಸ್ ಮಾಡಿ ಕ್ಯಾರೆಕ್ಟರ್ಗೆ ಪಾಸ್ ಮಾಡಿದ್ರೆ ಇಟ್ ವಿಲ್ ಡಿಫೈನ್ಡ್ ಆಸ್ ಅನ್ ಕ್ಯಾರ್ ಅನ್ಡಿಫೈನ್ಡ್ ಓಕೆ ಯಾವಾಗ ನೀವು ಮಾಡಿಫೈರ್ ಯೂಸ್ ಮಾಡದೆ ಹೋದ್ರೆ ಮಾಡಿಫೈರ್ ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್ ಮಾಡಿಫೈರ್ ಯೂಸ್ ಮಾಡದೆ ಹೋದ್ರೆ ಆಟೋಮೆಟಿಕಲಿ ಇಟ್ ಈಸ್ ವಿ ಕೆ ಅನ್ಡಿಫೈನ್ಡ್ ವರ್ಚುವಲ್ ಕೀ ಅನ್ಡಿಫೈನ್ಡ್ ಆಗಿರುತ್ತೆ ಯಾವಾಗ ಈ ವಿ ಕೆ ಅನ್ಡಿಫೈನ್ಡ್ ಯಾವಾಗ ಆಗುತ್ತೆ ಇಫ್ ಯು ಆರ್ ನಾಟ್ ಸಪೋಸ್ ಟು ಯೂಸ್ ದಿಸ್ ಮಾಡಿಫೈರ್ ಇಲ್ಲಿ ಮಾಡಿಫೈರ್ ಪ್ಯಾರಾಮೀಟರ್ ಯೂಸ್ ಮಾಡಲಿಲ್ಲ ಓನ್ಲಿ ಕೋಡ್ ಯೂಸ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಸರಿ ಮಾಡಿಫೈರ್ ಕೋಡ್ ಎರಡು ಯೂಸ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ ಆವಾಗ ಏನಾಗುತ್ತೆ ಆಟೋಮೆಟಿಕಲಿ ಇದನ್ನು ಬರುತ್ತೆ ಓಕೆ ನೆಕ್ಸ್ಟ್ ದ ಕೀ ಇವೆಂಟ್ ಕ್ಲಾಸ್ ಡಿಫೈನ್ಸ್ ಸೆವರಲ್ ಮೆಥಡ್ ಕೀ ಇವೆಂಟ್ ಕ್ಲಾಸ್ ನಲ್ಲಿ ಸಾಕಷ್ಟು ಮೆಥಡ್ ಉಂಟು ಬಟ್ ಪ್ರಾಬಬ್ಲಿ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಒನ್ ಆರ್ ಗೆಟ್ ಕೀ ಕ್ಯಾರ್ ಸೊ ಇದರಲ್ಲಿ ಸಾಕಷ್ಟು ಮೆಥಡ್ ಉಂಟು ಅಂತ ಹೇಳ್ತಾ ಇದ್ವಿ ಅದರಲ್ಲಿ ಒಂದನ್ನು ನಾವು ಇಲ್ಲಿ ಗೆಟ್ ಕೀ ಕ್ಯಾರ್ ಮೆಥಡ್ ನ ಯೂಸ್ ಮಾಡ್ತೀವಿ ವಿಚ್ ರಿಟರ್ನ್ಸ್ ದ ಕ್ಯಾರೆಕ್ಟರ್ ದಟ್ ವಾಸ್ ಎಂಟರ್ಡ್ ಅಂಡ್ ಗೆಟ್ ಕೀ ಕೋಡ್ ವಿಚ್ ರಿಟರ್ನ್ಸ್ ದ ಕೀ ಕೋಡ್ ಸೊ ಇಲ್ಲಿ ಕೀ ಕ್ಯಾರ್ ಮೆಥಡ್ ನ ಯೂಸ್ ಮಾಡಿದೀವಿ ಇದರಿಂದ ನಾವು ಎಂಟ್ರಿ ಆಗ್ತೀವಿ ಅದೇ ರೀತಿಯಲ್ಲಿ ಯಾವ ಕೀನ್ ಪ್ರೆಸ್ ಮಾಡಿದೀವಿ ಅನ್ನೋದನ್ನ ಅದು ರಿಟರ್ನ್ ಆಗುತ್ತೆ ಓಕೆ ಇಟ್ ವಿಲ್ ರಿಟರ್ನ್ ವಿಚ್ ಕೀ ಯು ಹ್ಯಾವ್ ಎಂಟರ್ ದೆನ್ ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ದಿಸ್ ಗೆಟ್ ಕೀ ಕ್ಯಾರ್ ಕೋಡ್ ಲೆಟ್ ಅಸ್ ಸಿ ಹಿಯರ್ ಇಲ್ಲಿ ಕ್ಯಾರ್ ಗೆಟ್ ಕೀ ಕ್ಯಾರ್ ಅನ್ನುವ ಮೆಥಡ್ ಉಂಟು ಇಲ್ಲಿ ಡೈರೆಕ್ಟ್ಲಿ ವಿ ಆರ್ ಆಕ್ಸೆಸಿಂಗ್ ದ ಕ್ಯಾರೆಕ್ಟರ್ ಆಫ್ ದ ಕೀ ಯು ಪ್ರೆಸ್ಡ್ ಇಂಟ್ ಗೆಟ್ ಕೀ ಕೋಡ್ ಅಂತ ಉಂಟು ಇಲ್ಲಿ ಇಟ್ ಆಕ್ಸೆಸ್ ದ ಈಕ್ವಲೆಂಟ್ ಕೋಡ್ ಇಫ್ ನೋ ವ್ಯಾಲಿಡ್ ಕ್ಯಾರೆಕ್ಟರ್ ಇಸ್ ಅವೈಲಬಲ್ ದೆನ್ ಕೀ ಕ್ಯಾರ್ ಗೆಟ್ ಕೀ ಕ್ಯಾರ್ ರಿಟರ್ನ್ಸ್ ಕ್ಯಾರೆಕ್ಟರ್ ಅನ್ಡಿಫೈನ್ಡ್ ಯಾವುದೇ ಒಂದು ಕೀ ಇಲ್ಲದೆ ಹೋದ್ರೆ ವ್ಯಾಲಿಡ್ ಕೀ ಇಲ್ಲದೆ ಹೋದ್ರೆ ಕೀ ಕ್ಯಾರೆಕ್ಟರ್ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಇದೆಲ್ಲ ಪ್ರೆಸ್ ಮಾಡಿದ್ದೀರಾ ಆಕ್ಸಸ್ ಆಗುತ್ತೆ ಇಲ್ಲಿನು ಪ್ರೆಸ್ ಮಾಡಿದ್ರೆ ಆಕ್ಸಸ್ ಆಗುತ್ತೆ ಇಲ್ಲಿ ಶಿಫ್ಟ್ ಅಂತದೆಲ್ಲ ಆಕ್ಸಸ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಇಲ್ಲಿ ಕೀ ಕ್ಯಾರೆಕ್ಟರ್ ಇರೋದಿಲ್ಲ ಬಿಕಾಸ್ ವಿ ನೋ ಸಮ್ ಆಫ್ ದ ಕಾನ್ಸ್ಟೆಂಟ್ ಆ ಕಾನ್ಸ್ಟೆಂಟ್ ನೇ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ ಮಾಡದೆ ಹೋದ್ರೆ ಇಲ್ಲಿ ಕ್ಯಾರೆಕ್ಟರ್ ಅನ್ಡಿಫೈನ್ಡ್ ಆಗಿರುತ್ತೆ ಓಕೆ ವೆನ್ ಎ ಕೀ ಟೈಪ್ ಈವೆಂಟ್ ಅಕರ್ಸ್ ದ ಗೆಟ್ ಕೀ ಕೋಡ್ ರಿಟರ್ನ್ಸ್ ವಿ ಕೆ ಅನ್ಡಿಫೈನ್ಡ್ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀವಿ ಯಾವಾಗ ನೀವು ಕೀ ಟೈಪ್ ಈವೆಂಟ್ ಅನ್ನು ಯೂಸ್ ಮಾಡ್ತಾ ಇದ್ರೋ ಆವಾಗ ಗೆಟ್ ಕೀ ಕೋಡ್ ಏನಾಗುತ್ತೆ ಇಲ್ಲಿ ಗೊತ್ತಿಲ್ಲದ ಕ್ಯಾರೆಕ್ಟರ್ ನೀವು ಟೈಪ್ ಮಾಡ್ಲಿಕ್ಕೆ ನೋಡಿದ್ರೆ ಅಲ್ಲಿ ವಿ ಕೆ ಅನ್ಡಿಫೈನ್ಡ್ ಅಂತ ಬರುತ್ತೆ ಆಲ್ರೆಡಿ ಡಿಫೈನ್ ಆಗಿದ್ರೆ ನೋ ಪ್ರಾಬ್ಲಮ್ ಡಿಫೈನ್ ಆಗದ ಹೋದ್ರೆ ಅನ್ಡಿಫೈನ್ಡ್ ಅಂತ ಬರುತ್ತೆ ಓಕೆ ದಿಸ್ ಇಸ್ ಅಬೌಟ್ ಯುವರ್ ಕೀ ಈವೆಂಟ್ಸ್ ನೌ ವಿ ಆರ್ ಮೂವಿಂಗ್ ಟು ದ ಮೌಸ್ ಈವೆಂಟ್ ಕ್ಲಾಸಸ್ ಲೆಟ್ ಅಸ್ ಸಿ ವಾಟ್ ಆರ್ ದ ಮೌಸ್ ಈವೆಂಟ್ಸ್ ದೇರ್ ಆರ್ ಏಟ್ ಟೈಪ್ಸ್ ಆಫ್ ಮೌಸ್ ಈವೆಂಟ್ಸ್ ಏಟ್ ಟೈಪ್ಸ್ ಆಫ್ ಮೌಸ್ ಈವೆಂಟ್ಸ್ ಉಂಟು ದ ಮೌಸ್ ಈವೆಂಟ್ ಕ್ಲಾಸ್ ಡಿಫೈನ್ಸ್ ದ ಫಾಲೋಯಿಂಗ್ ಇಂಟೀಜರ್ ಕಾನ್ಸ್ಟೆಂಟ್ಸ್ ದಟ್ ಕ್ಯಾನ್ ಬಿ ಯೂಸ್ ಟು ಐಡೆಂಟಿಫೈ ದೆಮ್ ಇಲ್ಲಿ ಇಂಟೀಜರ್ ಕಾನ್ಸ್ಟೆಂಟ್ಸ್ನ ಕೊಟ್ಟು ನಾವೇನ್ ಮಾಡ್ತಾ ಇದ್ವಿ ಮೌಸ್ ಈವೆಂಟ್ ನ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ದ ಮೌಸ್ ಈವೆಂಟ್ ಕ್ಲಾಸ್ ಡಿಫೈನ್ಸ್ ದ ಫಾಲೋಯಿಂಗ್ ಇಂಟೀಜರ್ ಕಾನ್ಸ್ಟೆಂಟ್ಸ್ ದಟ್ ಕ್ಯಾನ್ ಬಿ ಯೂಸ್ ಟು ಐಡೆಂಟಿಫೈ ದೆಮ್ ಮೌಸ್ ಈವೆಂಟ್ಸ್ ಯಾವ್ದನ್ನ ಗೊತ್ತಾಗುತ್ತೆ ಇಲ್ಲಿ ಮೌಸ್ ಕ್ಲಿಕ್ಡ್ ಮೌಸ್ ಅಂಡರ್ಸ್ಕೋರ್ ಕ್ಲಿಕ್ಡ್ ಎಲ್ಲ ಕ್ಯಾಪಿಟಲ್ ಲೆಟರ್ ಉಂಟು ದ ಯೂಸರ್ ಕ್ಲಿಕ್ ದ ಮೌಸ್ ಮೌಸ್ ಕ್ಲಿಕ್ ಮಾಡಿದಾಗ ಆಗುತ್ತೆ ಮೌಸ್ ಡ್ರ್ಯಾಗ್ ಮೌಸ್ ಡ್ರ್ಯಾಗ್ ಮಾಡಿದಾಗ ಆಗುತ್ತೆ ಮೌಸ್ ಎಂಟರ್ ಮೌಸ್ ಎಂಟ್ರಿ ಆಗುವಾಗ ಆಗುತ್ತೆ ದ ಮೌಸ್ ಎಂಟರ್ಡ್ ಎ ಕಾಂಪೊನೆಂಟ್ ಮೌಸ್ ಎಕ್ಸಿಟೆಡ್ ಮೌಸ್ ಎಕ್ಸಿಟ್ ಫ್ರಮ್ ಎ ಕಾಂಪೊನೆಂಟ್ ಮೌಸ್ ಮೂವ್ಡ್ ಮೌಸ್ ಮೂವ್ ಮಾಡಿದಾಗ ಆಗುತ್ತೆ ಮೌಸ್ ಪ್ರೆಸ್ಡ್ ಮೌಸ್ ಪ್ರೆಸ್ ಮಾಡಿದಾಗ ಆಗುತ್ತೆ ಕ್ಲಿಕ್ ಬೇರೆ ಪ್ರೆಸ್ ಮಾಡೋದು ಬೇರೆ
ಕ್ಲಿಕ್ ಅಂತ ಹೇಳಿದ್ರೆ ಏನಾಗುತ್ತೆ, ಕ್ಲಿಕ್ ಮಾಡಿಬಿಡ್ತೀರ. ಪ್ರೆಸ್ ಅಂತ ಹೇಳಿದ್ರೆ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರ ಇದೇ ತರ. ಈಗ ಪ್ರೆಸ್ ಮಾಡಿದಾಗ ನೋಡಿ ಏನಾಗ್ತಾ ಉಂಟು, ನಾನು ಜಸ್ಟ್ ಮೂವ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ರೋಲ್ ಆಗ್ತಾ ಉಂಟು. ಗಾಟ್ ಇಟ್? ಸೊ ದಟ್ ಈಸ್ ಯುವರ್ ಮೌಸ್ ಪ್ರೆಸ್ಡ್. ಅಂಡ್ ಮೌಸ್ ರಿಲೀಸ್, ಮೌಸ್ ರಿಲೀಸ್ ಮಾಡಿದಾಗ ಏನಾಗಬೇಕು, ಮೌಸ್ ವೀಲ್ ರೊಟೇಟ್ ಮಾಡಿದಾಗ ಏನಾಗುತ್ತೆ, ಮೌಸ್ ವೀಲ್. ಓಕೆ, ಎಸ್. ಸೊ ಲೆಟ್ ಅಸ್ ಸೀ ಹಿಯರ್. ಮೌಸ್ ಈವೆಂಟ್ ಈಸ್ ಎ ಸಬ್ ಕ್ಲಾಸ್ ಆಫ್ ಇನ್ಪುಟ್ ಈವೆಂಟ್. ಇದನ್ನು ನಿಮ್ಮ ಇನ್ಪುಟ್ ಈವೆಂಟ್ಗೆ ಏನಾಗುತ್ತೆ, ಸಬ್ ಕ್ಲಾಸ್ ಆಗಿರುತ್ತೆ. ಹಿಯರ್ ಇಸ್ ಒನ್ ಆಫ್ ದ ಕನ್ಸ್ಟ್ರಕ್ಟರ್. ಮೌಸ್ ಈವೆಂಟ್ಗೆ ಸಂಬಂಧಪಟ್ಟ ಕನ್ಸ್ಟ್ರಕ್ಟರ್ನ ನಾವು ಇಲ್ಲಿ ನೋಡ್ಬೋದು. ಮೌಸ್ ಈವೆಂಟ್ ಕಾಂಪೊನೆಂಟ್ ಎಸ್ ಆರ್ ಸಿ ಟೈಪ್ ಲಾಂಗ್ ವೆನ್ ಮಾಡಿಫೈಯರ್ಸ್ ಇಂಟ್ ಎಕ್ಸ್ ಇಂಟು ವೈ ಕ್ಲಿಕ್ಸ್ ಬುಲಿಯನ್ ಟ್ರಿಗರ್ ಪಾಪ್ ಅಪ್. ಸೊ ಇಲ್ಲಿ ಇಂಟ್ ಎಕ್ಸ್ ಇಂಟು ವೈ ಅಂತ ಬರ್ತಾ ಉಂಟು. ಇಲ್ಲಿ ಎಕ್ಸ್ ವೈ ಏನಾಗುತ್ತೆ, ಹೈಟ್ ಅಂಡ್ ವಿಡ್ತ್ ಆಗುತ್ತೆ. ಇಟ್ ಶುಡ್ ಬಿ ಅನ್ ಹೈಟ್ ಅಂಡ್ ವಿಡ್ತ್. ಓಕೆ, ಹಿಯರ್ ಎಸ್ ಆರ್ ಸಿ ಇಸ್ ಎ ರೆಫರೆನ್ಸ್ ಟು ದ ಕಾಂಪೊನೆಂಟ್ ದಟ್ ಜನರೇಟೆಡ್ ದ ಈವೆಂಟ್. ಇಲ್ಲಿ ಎಸ್ ಆರ್ ಸಿ ಅನ್ನೋದು ರೆಫರೆನ್ಸ್ ಆಗಿರುತ್ತೆ. ಆ ರೆಫರೆನ್ಸ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಈ ಈವೆಂಟ್ನ ಜನರೇಟ್ ಮಾಡ್ತೀವಿ. ದ ಟೈಪ್ ಆಫ್ ದ ಈವೆಂಟ್ ಈಸ್ ಸ್ಪೆಸಿಫೈಡ್ ಬೈ ಟೈಪ್. ಯಾವ ರೀತಿಯ ಈವೆಂಟ್ ಜನರೇಟ್ ಆಗಬೇಕು ಆ ಟೈಪ್ನಲ್ಲಿ ಸ್ಪೆಸಿಫೈ ಮಾಡ್ತೀರಾ. ವೆನ್ ಡಿಫೈನ್ಸ್ ದ ಸಿಸ್ಟಮ್ ಟೈಮ್, ಮೌಸ್ ಈವೆಂಟ್ ಯಾವಾಗ ಅಕರೆನ್ಸ್ ಆಯ್ತು ಅನ್ನುವ ಸಿಸ್ಟಮ್ ಟೈಮ್ನ ರೆಕಾರ್ಡ್ ಮಾಡುತ್ತೆ. ವೆನ್ ಮಾಡಿಫೈರ್ ಆರ್ಗ್ಯುಮೆಂಟ್ ಇಂಡಿಕೇಟ್ಸ್ ವಿಚ್ ಮಾಡಿಫೈರ್ಸ್ ವರ್ ಪ್ರೆಸ್ಡ್ ವೆನ್ ಎ ಮೌಸ್ ಈವೆಂಟ್ ಅಕರ್ಡ್. ಯಾವ ಮಾಡಿಫೈರ್ನ ಪ್ರಾಸ್ ಮಾಡಿದ್ರ ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ, ಪ್ರೆಸ್ ಮಾಡಿದ್ರ ಡ್ರ್ಯಾಗ್ ಮಾಡಿದ್ರ ಅನ್ನೋದನ್ನೆಲ್ಲ ಗೊತ್ತಾಗುತ್ತೆ. ದ ಕೋಆರ್ಡಿನೇಟ್ಸ್ ಆಫ್ ದ ಮೌಸ್ ಆರ್ ಪಾಸ್ಡ್ ಇನ್ ಎಕ್ಸ್ ಅಂಡ್ ವೈ. ಇಲ್ಲಿ ಇಂಟ್ ಎಕ್ಸ್ ಕಮ ಇಂಟ್ ವೈ ಅಂತ ಹೇಳಿದ್ವಿ, ಎಕ್ಸ್ ವೈ. ಓಕೆ, ಎಕ್ಸ್ ಈಸ್ ಆಲ್ವೇಸ್ ಹಾರಿಜೆಂಟಲ್ ರೋ ಅಂಡ್ ವೈ ಈಸ್ ಆಲ್ವೇಸ್ ಹೈಟ್, ವಿಡ್ತ್ ಅಂಡ್ ಹೈಟ್. ಎಕ್ಸ್ ಇಸ್ ವಿಡ್ತ್ ಅಂಡ್ ವೈ ಇಸ್ ಹೈಟ್. ಓಕೆ, ದ ಕ್ಲಿಕ್ ಕೌಂಟ್ ಇಸ್ ಪಾಸ್ಡ್ ಇನ್ ಕ್ಲಿಕ್ಸ್. ಏನೇ ಕ್ಲಿಕ್ ಮಾಡಿದ್ರೆ ಅದೆಲ್ಲ ಕ್ಲಿಕ್ಸ್ಗೆ ಹೋಗುತ್ತೆ, ಏನೇ ಕ್ಲಿಕ್ ಆಗಿರ್ಬೋದು. ಅದು ಟ್ರಿಗ್ಗರ್ ಪಾಪ್ಅಪ್ ಫ್ಲಾಗ್. ಇಲ್ಲಿ ಟ್ರಿಗ್ಗರ್ ಪಾಪ್ಅಪ್ ಅನ್ನೋದು ಒಂದು ವ್ಯಾಲ್ಯೂ ಉಂಟು. ಇಂಡಿಕೇಟ್ಸ್ ಇಫ್ ದಿಸ್ ಈವೆಂಟ್ ಕಾಸಸ್ ಆ ಪಾಪ್ಅಪ್ ಮೆನು ಟು ಅಪಿಯರ್ ಆನ್ ದಿಸ್ ಪ್ಲಾಟ್ಫಾರ್ಮ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಈವೆಂಟ್ ಇಂದ ಏನಾಗುತ್ತೆ, ಪಾಪ್ಅಪ್ ಮೆನು ಟು ಅಪಿಯರ್ ಆನ್ ದಿಸ್ ಪ್ಲಾಟ್ಫಾರ್ಮ್, ನಿಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಅಪಿಯರೆನ್ಸ್ ಆಗುತ್ತೆ. ಓಕೆ, ಟೂ ಕಾಮನ್ಲಿ ಯೂಸ್ಡ್ ಮೆಥಡ್ ಇನ್ ದಿಸ್ ಕ್ಲಾಸ್ ಆರ್ ಗೆಟ್ ಎಕ್ಸ್ ಅಂಡ್ ಗೆಟ್ ವೈ. ಇಲ್ಲಿ ಎರಡು ಮೆಥಡ್ಸ್ ಉಂಟು ಅಂತ ಹೇಳ್ತಾ ಇದ್ವಿ. ಆ ಕಾಮನ್ ಮೆಥಡ್ ಯಾವುದಂತ ಹೇಳ್ತಾ ಇದ್ದಾರೆ ಇಲ್ಲಿ, ಗೆಟ್ ಎಕ್ಸ್ ಮೆಥಡ್ ಆ್ಯಂಡ್ ಗೆಟ್ ವೈ ಮೆಥಡ್. ಓಕೆ, ಸೊ ಗೆಟ್ ಎಕ್ಸ್ ಮೆಥಡ್ ಈಸ್ ಯೂಸ್ ಟು ಐಡೆಂಟಿಫೈ ದ ವಿಡ್ ಅಂಡ್ ಗೆಟ್ ವೈ ಈಸ್ ಆಲ್ವೇಸ್ ಯೂಸ್ ಫಾರ್ ವೈ. ದಿಸ್ ರಿಟರ್ನ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಆಫ್ ದ ಮೌಸ್ ವಿತ್ ಇನ್ ದ ಕಾಂಪೊನೆಂಟ್ ವೆನ್ ದ ಈವೆಂಟ್ ಅಕರ್. ಓಕೆ, ಸೊ ಈವೆಂಟ್ ಅಕರೆನ್ಸ್ ಆಗ್ತಾ ಇರುವಾಗ ಯಾವ ಲೊಕೇಶನ್ನಲ್ಲಿ, ಎಕ್ಸ್ ಲೊಕೇಶನ್ ಯಾವುದು, ವೈ ಲೊಕೇಶನ್ ಯಾವುದು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ದೇರ್ ಫಾರ್ಮ್ಸ್ ಆರ್ ಶೋನ್ ಹಿಯರ್ ಇಂಟ್ ಗೆಟ್ ಎಕ್ಸ್ ಅಂಡ್ ಇಂಟ್ ಗೆಟ್ ವೈ. ಸೊ ಇದರ ಜನರಲ್ ಸಿಂಟ್ಯಾಕ್ಸ್ ಏನು, ಗೆಟ್ ಎಕ್ಸ್ ಅಂಡ್ ಗೆಟ್ ವೈ ಇದು ಇಂಟ್ ಗೆಟ್ ಎಕ್ಸ್ ಅಂಡ್ ಇಂಟ್ ಗೆಟ್ ವೈ. ಸೊ ಇಂಟೀಜರ್ನಲ್ಲಿ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಆಲ್ಟರ್ನೇಟಿವ್ಲಿ ಯು ಕ್ಯಾನ್ ಯೂಸ್ ದ ಗೆಟ್ ಪಾಯಿಂಟ್ ಮೆಥಡ್ ಟು ಅಬ್ಟೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಮೌಸ್. ಸೊ ನಿಮ್ಮ ಮೌಸ್ ಒಬ್ಬ ಕೋಆರ್ಡಿನೇಟ್ಸ್ ಗೆಟ್ ಎಕ್ಸ್ ಗೆಟ್ ವೈ ಯೂಸ್ ಮಾಡಿದ್ರೆ ನಾವು ಆಕ್ಸೆಸ್ ಮಾಡಬೇಕಾಗಿದ್ರೆ ಯು ಕ್ಯಾನ್ ಏಬಲ್ ಟು ಆಕ್ಸೆಸ್ ಥ್ರೂ ದ ಮೆಥಡ್ ಕಾಲ್ಡ್ ಗೆಟ್ ಪಾಯಿಂಟ್ ಮೆಥಡ್. ಗೆಟ್ ಪಾಯಿಂಟ್ ಮೆಥಡ್ನ ಯೂಸ್ ಮಾಡಿನೂ ನಾವು ಆಕ್ಸೆಸ್ ಮಾಡ್ಬೋದು. ಇದರ ಸಿಂಟ್ಯಾಕ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ, ಪಾಯಿಂಟ್ ಗೆಟ್ ಪಾಯಿಂಟ್. ಇಟ್ ರಿಟರ್ನ್ಸ್ ಎ ಪಾಯಿಂಟ್ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಎಕ್ಸ್ ವೈ ಕೋಆರ್ಡಿನೇಟ್ಸ್ ಇನ್ ಇಟ್ಸ್ ಇಂಟೀಜರ್ ಮೆಂಬರ್ ಎಕ್ಸ್ ಅಂಡ್ ವೈ. ಸೊ ಇಲ್ಲಿ ಪಾಯಿಂಟ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಇಲ್ಲಿ ಈ ಪಾಯಿಂಟ್ ಕ್ಲಾಸ್ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ಏನು ರಿಟರ್ನ್ ಮಾಡುತ್ತೆ, ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ನ ರಿಟರ್ನ್ ಮಾಡುತ್ತೆ. ರಿಟರ್ನ್ ಮಾಡಿ ನಾವು ಇಂಟೀಜರ್ ಮೆಂಬರ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಮೆಥಡ್ ಈಸ್ ಟ್ರಾನ್ಸ್ಲೇಟ್ ಪಾಯಿಂಟ್. ಇಲ್ಲಿ ಟ್ರಾನ್ಸ್ಲೇಟ್ ಪಾಯಿಂಟ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಬೈ ಯೂಸಿಂಗ್ ದಿಸ್ ಟ್ರಾನ್ಸ್ಲೇಟ್ ಪಾಯಿಂಟ್ ಮೆಥಡ್ ಚೇಂಜಸ್ ದ ಲೊಕೇಶನ್ ಆಫ್ ದ ಈವೆಂಟ್. ನಿಮ್ಮ ಈವೆಂಟ್ ಎಂಬ ಲೊಕೇಶನ್ ನಾವು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈವೆಂಟ್ ಇಲ್ಲಿ ಜನರೇಟ್ ಆಯ್ತು ಅಂತ ಅಂದ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೇ ಜನರೇಟ್ ಆಯ್ತು ಅಂತ ಅಂದ್ಕೊಳ್ಳಿ, ಅದನ್ನು ಚೇಂಜಸ್ ಮಾಡಬೇಕು. ಚೇಂಜಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಟ್ರಾನ್ಸ್ಲೇಟ್ ಪಾಯಿಂಟ್. ಓಕೆ, ಸೊ ದೆನ್ ವಾಟ್ ಈಸ್ ಇಟ್ಸ್ ಜನರಲ್ ಸಿಂಟ್ಯಾಕ್ಸ್, ವೈಡ್ ಟ್ರಾನ್ಸ್ಲೇಟ್ ಪಾಯಿಂಟ್ ಇಂಟೆಕ್ಸ್ ಕಮ ಇಂಟ್ ವೈ. ವೈಡ್ ಟ್ರಾನ್ಸ್ಲೇಟ್ ಪಾಯಿಂಟ್ ಇಂಟೆಕ್ಸ್ ಕಮ ಇಂಟ್ ವೈ. ಹಿಯರ್ ದ ಆರ್ಗ್ಯುಮೆಂಟ್ ಎಕ್ಸ್ ಅಂಡ್ ವೈ ಆರ್ ಆಡೆಡ್ ಟು ದ ಕೋಆರ್ಡಿನೇಟ್ಸ್ ಆಫ್ ದ ಈವೆಂಟ್. ಇಲ್ಲಿ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಉಂಟು. ಈ ಎಕ್ಸ್ ವೈ ಕೋಆರ್ಡಿನೇಟ್ನ ನಾವೇನು ಮಾಡ್ತಾ ಇದ್ವಿ, ಪಾಯಿಂಟ್ಗೆ ಆ್ಯಡ್ ಮಾಡ್ತಾ ಇದ್ವಿ. ಇದು ನಿಮ್ಮ ಗ್ರಾಫಿಕ್ಸ್ ಕ್ಲಾಸಲ್ಲಿ ಈಗ ನೀವು ಸ್ಟಡಿ ಮಾಡ್ತಾ ಮಾಡಬಹುದು. ದಟ್ ಈಸ್ ದ ಸ್ಕೇಲಿಂಗ್, ರೊಟೇಷನ್, ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಬರಬಹುದು. ನೀವು ಅದರಲ್ಲಿ ಕಲ್ತೀರಾ, ಇಮೇಜ್ನ ಈ ಲೊಕೇಶನಿಂದ ಆ ಲೊಕೇಶನ್ಗೆ ಶಿಫ್ಟ್ ಮಾಡೋದು ಹೇಗೆ ಅನ್ನೋದನ್ನ ಹೇಳಿಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ನಾವು ಇದನ್ನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ವೈಡ್ ಟ್ರಾನ್ಸ್ಲೇಟ್ ಪಾಯಿಂಟ್ ಮೆಥಡ್ ಉಂಟು. ಇಲ್ಲಿ ಎಕ್ಸ್ ಲೊಕೇಶನ್ ವೈ ಲೊಕೇಶನ್ ಸ್ಪೆಸಿಫೈ ಮಾಡಿದ್ರೆ ಆಗೋಯ್ತು, ಆಟೋಮೆಟಿಕಲಿ ಈವೆಂಟ್ ಲೊಕೇಶನ್ನ ನಾವು ಚೇಂಜ್ ಮಾಡ್ಬೋದು. ಓಕೆ, ಎಸ್. ಹಿಯರ್ ದ ಆರ್ಗ್ಯುಮೆಂಟ್ ಎಕ್ಸ್ ಅಂಡ್ ವೈ ಆರ್ ಹ್ಯಾಡೆಡ್ ಟು ದ ಕೋಆರ್ಡಿನೇಟ್ಸ್ ಆಫ್ ದ ಈವೆಂಟ್. ಓಕೆ,
Next method is the getClickCount method. GetClickCount method obtains the number of mouse clicks of this event. So ಎಷ್ಟು ಕ್ಲಿಕ್ಸ್ ನೀವು ಮಾಡಿದ್ರ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಎಷ್ಟು ಕ್ಲಿಕ್ ಮಾಡಿ ಈ ಇವೆಂಟ್ ನ ಜನರೇಟ್ ಮಾಡಿದ್ರ ಅನ್ನೋದನ್ನ ಗೊತ್ತಾಗಬೇಕಾಗಿದ್ರೆ ಗೆಟ್ ಕ್ಲಿಕ್ ಕೌಂಟ್ ಮೆಥಡ್ ನ ಯೂಸ್ ಮಾಡ್ತೀರಾ. ಓಕೆ, ಅದರ ಸಿಂಟ್ಯಾಕ್ಸ್ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಇಂಟ್ ಗೆಟ್ ಕ್ಲಿಕ್ ಕೌಂಟ್, ಇಂಟ್ ಗೆಟ್ ಕ್ಲಿಕ್ ಕೌಂಟ್. ದ ಈಸ್ ಪಾಪ್ಅಪ್ ಟ್ರಿಗ್ಗರ್, ಇಲ್ಲಿ ಈಸ್ ಪಾಪ್ಅಪ್ ಟ್ರಿಗ್ಗರ್ ಮೆಥಡ್ ಅಂತ ಉಂಟು. ದ ಈಸ್ ಪಾಪ್ಅಪ್ ಟ್ರಿಗ್ಗರ್ ಮೆಥಡ್ ಟೆಸ್ಟ್ ಇಫ್ ದಿಸ್ ಈವೆಂಟ್ ಕಾಸಸ್ ಅ ಪಾಪ್ಅಪ್ ಮೆನು ಟು ಅಪಿಯರ್ ಆನ್ ದಿಸ್ ಪ್ಲಾಟ್ಫಾರ್ಮ್. ಇಲ್ಲಿ ಈಸ್ ಪಾಪ್ಅಪ್ ಟ್ರಿಗ್ಗರ್ ಮೆಥಡ್ ಅಂತ ಒಂದು ನೋಡಿದ್ವಿ. ಇದನ್ನು ಯೂಸ್ ಮಾಡಿ ನಾವು ಏನ್ ಮಾಡ್ತಾ ಇದ್ವಿ, ನಿಮ್ಮ ಪಾಪ್ಅಪ್ ಮೆನು ಇಂದ ಅಪಿಯರೆನ್ಸ್ ಆಗಿ ಮಾಡಿಸ್ತಾ ಇದ್ವಿ, ಈವೆಂಟ್ ಅಕಾಸಸ್ ಆಯ್ತಾ ಇಲ್ವಾ ಅನ್ನೋದನ್ನ. ಓಕೆ, ಈವೆಂಟ್ ಅಕರೆನ್ಸ್ ಆಯ್ತಾ ಅನ್ನೋದನ್ನ ಪಾಪ್ಅಪ್ ಮೆನು ಮುಖಾಂತರ. ಪಾಪ್ಅಪ್ ಮೆನು ಮೀನ್ಸ್ ಇಟ್ ವಿಲ್ ಶೋ ಒನ್ ಮೋರ್ ಮೆನು. ಓಕೆ, ಇಟ್ಸ್ ಅ ಫಾರ್ಮ್ ಇಸ್ ಶೋನ್ ಇಯರ್ ಬೂಲಿಯನ್ ಈಸ್ ಪಾಪ್ಅಪ್ ಆಫ್ ಟ್ರಿಗ್ಗರ್ ಆಲ್ಸೋ ಅವೈಲಬಲ್ ಇನ್ ಗೆಟ್ ಬಟನ್ ಮೆಥಡ್. ಸೊ ಈ ಪಾಪ್ಅಪ್ ಈಸ್ ಪಾಪ್ಅಪ್ ಟ್ರಿಗ್ಗರ್ ಮೆಥಡ್ ನ ನಾವು ಯಾವ್ದ್ರಲ್ಲಿ ತಗೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ, ಗೆಟ್ ಬಟನ್ ಮೆಥಡ್. ಗೆಟ್ ಬಟನ್ ಮೆಥಡ್ ಶೋನ್ ಇಯರ್ ಇಂಟ್ ಗೆಟ್ ಬಟನ್. ಇಂಟ್ ಗೆಟ್ ಬಟನ್ ಅಂತ ಹೇಳುವಾಗ ಬಟನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಟ್ ಇಸ್ ಜಸ್ಟ್ ಲೈಕ್ ಆಸ್ ಯುವರ್ ಇನ್ಪುಟ್ ಬಾಕ್ಸ್ ಆಸ್ ವೆಲ್ ಆಸ್ ಮೆಸೇಜ್ ಬಾಕ್ಸ್ ಇನ್ ಯುವರ್ ಬೇಬಿ ಡಾಟ್ ನೆಟ್. ಓಕೆ, ಆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇಟ್ ರಿಟರ್ನ್ಸ್ ಎ ವ್ಯಾಲ್ಯೂ ದಟ್ ರೆಪ್ರೆಸೆಂಟ್ಸ್ ದ ಬಟನ್ ದಟ್ ಕಾಸ್ಡ್ ದ ಇವೆಂಟ್. ಸೊ ಇಲ್ಲಿ ಗೆಟ್ ಬಟನ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ನಿಮ್ಮ ಈವೆಂಟ್ಸ್ನೆಲ್ಲ ರಿಟರ್ನ್ ಮಾಡ್ತಾ ಇದ್ವಿ. ಫಾರ್ ಮೋಸ್ಟ್ ಕೇಸಸ್ ದ ರಿಟರ್ನ್ ವ್ಯಾಲ್ಯೂ ವಿಲ್ ಬಿ ಒನ್ ಆಫ್ ದೀಸ್ ಕಾನ್ಸ್ಟೆಂಟ್. ಸೊ ಎಲ್ಲ ಕೇಸ್ನಲ್ಲಿ ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ ಬೈ ದ ಮೌಸ್ ಇವೆಂಟ್. ನೋ ಬಟನ್, ಬಟನ್ ಒನ್, ಬಟನ್ ಟು, ಬಟನ್ ತ್ರೀ. ಸೊ ದೀಸ್ ಆರ್ ದ ಇಂಟ್ ಗೆಟ್ ಬಟನ್ ಮೆಥಡ್. ಇಂಟ್ ಗೆಟ್ ಬಟನ್ ಮೆಥಡ್ ಇದಾಗಿರುತ್ತೆ, ಈ ಈವೆಂಟ್ಸ್ನೇ ಜನರೇಟ್ ಮಾಡುತ್ತೆ, ಈ ವ್ಯಾಲ್ಯೂಸ್ನೇ ರಿಟರ್ನ್ ಮಾಡುತ್ತೆ. ದ ನೋ ಬಟನ್ ವ್ಯಾಲ್ಯೂ ಇಂಡಿಕೇಟ್ಸ್ ದಟ್ ನೋ ಬಟನ್ ವಾಸ್ ಪ್ರೆಸ್ಡ್ ಆರ್ ರಿಲೀಸ್ಡ್. ನೋ ಬಟನ್ ಅಂತ ಹೇಳಿದ ಕೂಡಲೇ ಏನಾಗುತ್ತೆ, ಇಲ್ಲಿ ಯಾವುದೇ ಒಂದು ಬಟನ್ ಪ್ರೆಸ್ ಮಾಡಲಿಲ್ಲ, ಯಾವುದೇ ಬಟನ್ನ ರಿಲೀಸ್ ಮಾಡಲಿಲ್ಲ. ಆಲ್ಸೋ ಅವೈಲಬಲ್ ಆರ್ ತ್ರೀ ಮೆಥಡ್ಸ್ ದಟ್ ಅಬ್ಟೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಮೌಸ್ ರಿಲೇಟಿವ್ ಟು ದ ಸ್ಕ್ರೀನ್ ರಾದರ್ ದನ್ ದ ಕಾಂಪೊನೆಂಟ್. ಇಲ್ಲಿ ಮೂರು ಮೆಥಡ್ ಉಂಟು, ಆ ಮೂರು ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮ ಮೌಸ್ ಪಾಯಿಂಟನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಎಕ್ಸ್ ವೈ ಕೋಆರ್ಡಿನೇಟ್, ನನಗೆ ಗೊತ್ತಾಗಬೇಕು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಓಕೆ, ದ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಮೌಸ್ ರಿಲೇಟಿವ್ ಟು ದ ಸ್ಕ್ರೀನ್ ರಾದರ್ ದನ್ ದ ಕಾಂಪೊನೆಂಟ್. ನಿಮ್ಮ ಕಾಂಪೊನೆಂಟ್ನ ಬಿಟ್ಟು ಸ್ಕ್ರೀನ್ನ ತಗೊಳುತ್ತೆ. ಓಕೆ, ಎಸ್, ದೇ ಆರ್ ಶೋನ್ ಹಿಯರ್. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. ಪಾಯಿಂಟ್ ಗೆಟ್ ಲೊಕೇಶನ್ ಆನ್ ಸ್ಕ್ರೀನ್, ಪಾಯಿಂಟ್ ಗೆಟ್ ಲೊಕೇಶನ್ ಆನ್ ಸ್ಕ್ರೀನ್, ಇಂಟ್ ಗೆಟ್ ಎಕ್ಸ್ ಆನ್ ಸ್ಕ್ರೀನ್, ಇಂಟ್ ಗೆಟ್ ವೈ ಆನ್ ಸ್ಕ್ರೀನ್. ಸೊ ಪಾಯಿಂಟ್ ಗೆಟ್ ಲೊಕೇಶನ್ ಆನ್ ಸ್ಕ್ರೀನ್ ಕಂಪ್ಲೀಟ್ ನಿಮ್ಮ ಕಾಂಪೊನೆಂಟ್ ಬಿಟ್ಟು ಎಂಟೈರ್ ವಿಂಡೋನ ತಗೊಳ್ಳುತ್ತೆ ಅಲ್ಲಿ. ಓಕೆ, ಗೆಟ್ ಎಕ್ಸ್ ಆನ್ ಸ್ಕ್ರೀನ್ ಎಕ್ಸ್ ಕೋಆರ್ಡಿನೇಟ್ ಮಾತ್ರವೇ ತಗೊಳ್ಳುತ್ತೆ, ವೈ ಮೀನ್ಸ್ ಸಾರಿ ಎಕ್ಸ್ ಕೋಆರ್ಡಿನೇಟ್ ಮಾತ್ರವೇ ತಗೊಳ್ಳುತ್ತೆ, ವೈ ಮೀನ್ಸ್ ವೈ ಸ್ಕ್ರೀನ್ ಮಾತ್ರವೇ ತಗೊಳ್ಳುತ್ತೆ, ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಗೆಟ್ ಲೊಕೇಶನ್ ಆಬ್ಜೆಕ್ಟ್, ಅಲ್ಲಿ ಗೆಟ್ ಲೊಕೇಶನ್ ಆನ್ ಸ್ಕ್ರೀನ್ ಮೆಥಡ್ ರಿಟರ್ನ್ಸ್ ಅ ಪಾಯಿಂಟ್ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಬೋತ್ ದ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್. ಇದರಲ್ಲಿ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಇರುತ್ತೆ. ದ ಅದರ್ ಟೂ ಮೆಥಡ್ಸ್ ರಿಟರ್ನ್ ದ ಇಂಡಿಕೇಟೆಡ್ ಕೋಆರ್ಡಿನೇಟ್ಸ್. ಆ ಎರಡು ಅದರ್ ಮೆಥಡ್ ಏನಾಗುತ್ತೆ, ಇಲ್ಲಿ ನಿಮ್ಮ ಕೋಆರ್ಡಿನೇಟ್ಸ್ನ ರಿಟರ್ನ್ ಮಾಡುತ್ತೆ. ಓಕೆ, ಎಕ್ಸ್ ಕೋಆರ್ಡಿನೇಟ್ನ, ವೈ ಕೋಆರ್ಡಿನೇಟ್ನ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಯೂಸ್ ಮಾಡಿ ನಿಮ್ಮ ಎಕ್ಸ್ ವೈ ಮೆಥಡ್ ಕೋಆರ್ಡಿನೇಟ್ನ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಓನ್ಲಿ ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ ಸ್ಕ್ರೀನಲ್ಲಿ, ವೈ ಕೋಆರ್ಡಿನೇಟ್ನ ಮಾತ್ರವೇ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ರೈಟ್, ಸೊ ದಟ್ ಈಸ್ ಅಬೌಟ್ ಯುವರ್ ಮೌಸ್ ಈವೆಂಟ್ ಕ್ಲಾಸ್. ಮೌಸ್ ಈವೆಂಟ್ ಕ್ಲಾಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇದೆಲ್ಲ ಕನ್ಸ್ಟ್ರಕ್ಟರ್ಸ್, ಇದೆಲ್ಲ ಮೆಥಡ್ಸ್ ಉಂಟು. ಈಗ ನಾವು ಮೌಸ್ ವೀಲ್ ಈವೆಂಟ್ ಕ್ಲಾಸ್ ಬಗ್ಗೆ ನೋಡೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಇಸ್ ದ ಮೌಸ್ ವೀಲ್ ಈವೆಂಟ್ ಕ್ಲಾಸಸ್. ದ ಮೌಸ್ ವೀಲ್ ಈವೆಂಟ್ ಕ್ಲಾಸ್ ಎನ್ಕ್ಯಾಪ್ಸುಲೇಟ್ ಎ ಮೌಸ್ ವೀಲ್ ಈವೆಂಟ್. ಇಲ್ಲಿ ಮೌಸ್ ಈ ವೀಲ್ ಈವೆಂಟ್ ಕ್ಲಾಸ್ ಏನಾಗ್ತಾ ಉಂಟು, ಮೌಸ್ ಈ ವೀಲ್ ಈವೆಂಟ್ ಕ್ಲಾಸ್ನ ಎನ್ಕ್ಯಾಪ್ಸುಲೇಟ್ ಮಾಡ್ತಾ ಉಂಟು. ಇಟ್ ಈಸ್ ಎ ಸಬ್ ಕ್ಲಾಸ್ ಆಫ್ ಮೌಸ್ ಈವೆಂಟ್. ಇದನ್ನು ನಿಮ್ಮ ಮೌಸ್ ಈವೆಂಟ್ನ ಸಬ್ ಕ್ಲಾಸ್ ಆಗಿರುತ್ತೆ. ನಾಟ್ ಆಲ್ ಮೈಸ್ ಹ್ಯಾವ್ ವೀಲ್ಸ್. ಕರೆಕ್ಟ್, ಇವತ್ತು ನಾವು ಇಲ್ಲಿ ಒಂದು ಮೌಸ್ ನೋಡ್ತಾ ಇದ್ವಿ, ಇದಕ್ಕೆ ವೀಲ್ ಇಲ್ಲ. ನಾವು ಮುಂಚೆ ನೋಡೋದಾದ್ರೆ ಇಲ್ಲಿ ಒಂದು ವೀಲ್ ಬರುತ್ತಾ ಇತ್ತು, ಒಂದು ಬಾಲ್. ಓಕೆ, ಇಫ್ ಎ ಮೌಸ್ ಹ್ಯಾಸ್ ಎ ವೀಲ್ ಇಟ್ ಈಸ್ ಟಿಪಿಕಲಿ ಲೊಕೇಟೆಡ್ ಆನ್ ದ ಲೆಫ್ಟ್ ಆ್ಯಂಡ್ ರೈಟ್ ಬಟನ್ಸ್. ಸೊ ಆ ಮೌಸ್ಗೆ ಒಂದು ವೀಲ್ ಇದ್ರೆ ಏನಾಗುತ್ತೆ, ಅಲ್ಲಿ ಅದಕ್ಕೆ ಲೆಫ್ಟ್ ಆ್ಯಂಡ್ ರೈಟ್ ಬಟನ್ಸ್ ಇರುತ್ತೆ. ಮೌಸ್ ವೀಲ್ಸ್ ಆರ್ ಯೂಸ್ಡ್ ಫಾರ್ ಸ್ಕ್ರೋಲಿಂಗ್. ಆ ಮೌಸ್ ವೀಲ್ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಸ್ಕ್ರೋಲ್ ಮಾಡ್ತಾ ಇದ್ವಿ. ಇವತ್ತು ಅದೆಲ್ಲ ಆಪ್ಟಿಕಲ್ ಮೌಸ್ ಯೂಸ್ ಮಾಡ್ತಾ ಇದ್ವಿ, ಟ್ರ್ಯಾಕ್ ಬಾಲ್ ಮೌಸ್ ಅಲ್ಲ, ಟ್ರ್ಯಾಕ್ ಬಾಲ್ ಮೌಸ್, ಆಪ್ಟಿಕಲ್ ಮೌಸ್. ನಾವು ಡೇಸ್ ವಿ ಆರ್ ಯೂಸಿಂಗ್ ದ ಆಪ್ಟಿಕಲ್ ಮೌಸ್. ಓಕೆ, ಸೊ ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಮೌಸ್ ವೀಲ್ ಈವೆಂಟ್ ಡಿಫೈನ್ಸ್ ದೀಸ್ ಟೂ ಇಂಟೀಜರ್ ಕಾನ್ಸ್ಟೆಂಟ್.
ಮೌಸ್ ವೀಲ್ ಏನ್ ಡಿಫೈನ್ ಮಾಡ್ತಾ ಉಂಟು ಇಲ್ಲಿ ಎರಡು ಇಂಟೀಜರ್ ಕಾನ್ಸ್ಟೆಂಟ್ ನ ಸ್ಪೆಸಿಫೈ ಮಾಡ್ತಾ ಉಂಟು. ಫಸ್ಟ್ ಒನ್ ಇಸ್ ವೀಲ್ ಬ್ಲಿಕ್ ಸ್ಕ್ರೋಲ್. ವೀಲ್ ಬ್ಲಿಕ್ ಸ್ಕ್ರೋಲ್ ಎ ಪೇಜ್ ಅಪ್ ಆರ್ ಪೇಜ್ ಡೌನ್ ಸ್ಕ್ರೋಲ್ ಇವೆಂಟ್ ಅಕ್ಕರ್. ಈ ಮೌಸ್ ಇವೆಂಟ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಪೇಜ್ ಅಪ್ ಅಥವಾ ಪೇಜ್ ಡೌನ್. ಫಾರ್ ಎಕ್ಸಾಂಪಲ್, ನನ್ನ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ, ಇಲ್ಲೊಂದು ನನಗೆ ಬಟನ್ ಕಾಣಿಸ್ತಾ ಉಂಟು, ಇದನ್ನು ನಾನು ವೀಲ್ ಅಂತಾನೆ ಕನ್ಸಿಡ್ರೇಷನ್ ಮಾಡ್ಬೋದು. ಓಕೆ, ಐ ಕ್ಯಾನ್ ಟ್ರೀಟ್ ಇಟ್ ಆಸ್ ಅನ್ ಅ ವೀಲ್. ಗಾಟ್ ಇಟ್? ಸೊ ಇದನ್ನು ಕ್ಲಿಕ್ ಮಾಡಿ ನಾನೇನು ಮಾಡ್ಬೋದು, ಪೇಜ್ ಅಪ್ ಪೇಜ್ ಡೌನ್ ಮಾಡ್ಬೋದು. ನೋಡಿ, ಕ್ಲಿಕ್ ಮಾಡಿದಾಗ ಏನಾಯಿತು ಇಲ್ಲಿ ನೋಡಿ, ನಿಮ್ಮ ಚೇಂಜ್ ಆಯಿತು. ಮೌಸ್ನ ಚೇಂಜ್ ಆಯಿತು. ಓಕೆ, ಅದನ್ನು ಸ್ಟಾಪ್ ಮಾಡ್ತಾ ಇದ್ವಿ. ಸೊ ನೀವು ಮೇಲೆ ಹೇಳಿದರೆ ಮೇಲೆಗೆ ಹೋಗುತ್ತೆ, ಕೆಳಗೆ ಹೇಳಿದರೆ ಕೆಳಗೆ ಹೋಗುತ್ತೆ, ಕ್ಲಿಕ್ ಮಾಡಿದರೆ ಆಪರೇಷನ್ ಹೋಗುತ್ತೆ. ದಿಸ್ ಇಸ್ ಒನ್ ಆಫ್ ಅ ಮೌಸ್ ವೀಲ್ ಇವೆಂಟ್. ಗಾಟ್ ಇಟ್? ಸೊ ವೀಲ್ ಬ್ಲಿಕ್ ಸ್ಕ್ರೋಲ್ ಎ ಪೇಜ್ ಅಪ್ ಆರ್ ಪೇಜ್ ಡೌನ್ ಸ್ಕ್ರೋಲ್ ಇವೆಂಟ್ ಅಕ್ಕರ್. ಪೇಜ್ ಅಪ್ ಆಗ್ಬೋದು, ಪೇಜ್ ಡೌನ್ ಆಗ್ಬೋದು. ಓಕೆ, ಸೊ ಪೇಜ್ ಅಪ್ ಆಗಬೇಕಾದ್ರೆ ಇಲ್ಲಿ ನೀವು ಡೌನ್ ಬಿಟ್ಟರೆ ಡೌನ್ಗೆ ಹೋಗುತ್ತೆ, ಅದೇ ಅಪ್ಪಿಗೆ ಬಿಟ್ಟರೆ ಅಪ್ಪಿಗೆ ಹೋಗುತ್ತೆ. ಗಾಟ್ ಇಟ್? ಸೊ ದಟ್ ಈಸ್ ಯುವರ್ ಮೌಸ್ ವೀಲ್ ಇವೆಂಟ್. ರೈಟ್, ವೀಲ್ ಯೂನಿಟ್ ಸ್ಕ್ರೋಲ್ ಎ ಲೈನ್ ಅಪ್ ಆರ್ ಲೈನ್ ಡೌನ್ ಇವೆಂಟ್ ಅಕ್ಕರ್ಸ್. ಸೊ ಒಂದು ಲೈನ್ ಇಲ್ಲಿ ಈ ಬಟನ್ ನಾನು ಮೂವ್ ಮಾಡಿದಾಗ ಏನಾಗುತ್ತೆ, ಒಂದು ಲೈನ್ ಮೂವ್ ಆಗುತ್ತೆ, ಒಂದೊಂದೇ ಲೈನ್. ಗಾಟ್ ಇಟ್? ಇಲ್ಲಿ ಸ್ಕ್ರೋಲಬಲ್ ಬಟನ್ ಉಂಟು, ಅದನ್ನು ಏನು ಮಾಡ್ತಾ ಇದ್ವಿ, ವೀಲ್ ಅಂತ ಆಪ್ಷನ್ ಅಂತ ನಾವು ಕನ್ಸಿಡ್ರೇಷನ್ ಮಾಡಿದರೆ ಇಟ್ ವಿಲ್ ಮೂವ್ ಲೈನ್ ಅಪ್ ಆರ್ ಲೈನ್ ಡೌನ್. ಬ್ಯಾಕ್ ಮೂವ್ ಮಾಡಿದರೆ ಲೈನ್ ಅಪ್ ಆಗ್ತಾ ಉಂಟು, ಫಾರ್ವರ್ಡ್ಗೆ ಮೂವ್ ಮಾಡಿದರೆ ಬ್ಯಾಕ್ ಆಗ್ತಾ ಉಂಟು. ಓಕೆ, ಸೊ ದಟ್ ಈಸ್ ಯುವರ್ ವೀಲ್ ಯೂನಿಟ್ ಸ್ಕ್ರೋಲ್. ಹಿಯರ್ ಈಸ್ ಒನ್ ಆಫ್ ದ ಕನ್ಸ್ಟ್ರಕ್ಟರ್ ಡಿಫೈನ್ಡ್ ಬೈ ಮೌಸ್ ವೀಲ್ ಇವೆಂಟ್. ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ ಉಂಟು ಮೌಸ್ ವೀಲ್ ಇವೆಂಟ್ಗೆ, ಏನು ಕನ್ಸ್ಟ್ರಕ್ಟರ್ ಅನ್ನೋದನ್ನ ಇಲ್ಲಿ ನಾವು ನೋಡುವ. ಮೌಸ್ ವೀಲ್ ಇವೆಂಟ್ ಕಾಂಪೊನೆಂಟ್ SRC ಇಂಟ್ ಟೈಪ್ ಲಾಂಗ್ ವೆನ್ ಇಂಟ್ ಮಾಡಿಫೈರ್ಸ್ ಇಂಟ್ ಎಕ್ಸ್ ಕಮ ಇಂಟ್ ವೈ ಇಂಟ್ ಕ್ಲಿಕ್ಸ್ ಬುಲಿಯನ್ ಟ್ರಿಗರ್ಸ್ ಪಾಪ್ ಅಪ್ ಇಂಟ್ ಸ್ಕ್ರೋಲ್ ಹೌ ಇಂಟ್ ಅಮೌಂಟ್ ಇಂಟ್ ಕೌಂಟ್. ಓಕೆ, ಸೊ ಈ ಆಪ್ಷನ್ಸ್ ಆಗಿರುತ್ತೆ. ಇದು ಕನ್ಸ್ಟ್ರಕ್ಟರ್, ಕನ್ಸ್ಟ್ರಕ್ಟರ್ನಲ್ಲಿ ಪ್ಯಾರಾಮೀಟರ್ಸ್. ಲೆಟ್ ಅಸ್ ಸಿ ವಾಟ್ ಈಸ್ ದ ಸೋರ್ಸ್. ಇಯರ್ ಸೋರ್ಸ್ ಇಸ್ ರೆಫರೆನ್ಸ್ ಟು ದ ಆಬ್ಜೆಕ್ಟ್ ದಟ್ ಜನರೇಟೆಡ್ ಬೈ ದ ಇವೆಂಟ್. ಸೊ ಯಾವ ಸೋರ್ಸ್ ಮುಖಾಂತರ ಏನು ಇವೆಂಟ್ ಜನರೇಟ್ ಆಯಿತು. ಫಾರ್ ಎಕ್ಸಾಂಪಲ್, ಇದನ್ನು ಕ್ಲಿಕ್ ಮಾಡಿದಾಗ ಏನಾಗಬೇಕು, ಆ ಪ್ರೊಸೀಜರ್ ಎಲ್ಲ ಅಲ್ಲಿ ಬರೆದಿಟ್ಟಿದ್ದಾರೆ, ಅದೇ ಪ್ರಕಾರ ಆಗುತ್ತೆ. ರೈಟ್, ದ ಟೈಪ್ ಆಫ್ ದ ಇವೆಂಟ್ ಈಸ್ ಸ್ಪೆಸಿಫೈಡ್ ಬೈ ದ ಟೈಪ್. ಯಾವ ರೀತಿಯ ಈವೆಂಟ್ ಟೈಪ್ ಸ್ಪೆಸಿಫೈ ಮಾಡಿರ್ತೀವೋ ಅದು ಆಗುತ್ತೆ. ದ ಸಿಸ್ಟಮ್ ಟೈಮ್, ವೆನ್ ಯೂಸ್ ಮಾಡಿ ಸಿಸ್ಟಮ್ ಟೈಮ್ ಮೌಸ್ ಇವೆಂಟ್ ಅಕರೆನ್ಸ್ ಆಯಿತು ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಮಾಡಿಫೈರ್ಸ್ ನಾವು ನೋಡಿದ್ವಿ, ಬ್ಲಿಕ್ ಸ್ಕ್ರೋಲ್ ಇರ್ಬೋದು ಅಥವಾ ಯೂನಿಟ್ ಸ್ಕ್ರೋಲ್ ಇರ್ಬೋದು. ಇಂಡಿಕೇಟ್ಸ್ ದ ಮಾಡಿಫೈರ್ ವರ್ ಪ್ರೆಸ್ಡ್ ಆರ್ ಈವೆಂಟ್ ಆರ್ ಅಕರ್ಡ್. ಅದೇ ರೀತಿಯಲ್ಲಿ ಕೋಆರ್ಡಿನೇಟ್ಸ್ ಆಫ್ ದ ಮೌಸ್, ಇಲ್ಲಿ ಇಂಟ್ ಮಾಡಿಫೈರ್ಸ್ ಇಂಡೆಕ್ಸ್ ಕಮ ಇಂಟ್ ವೈ ಅಂತ ಹೇಳಿದ್ವಿ. ಕೋಆರ್ಡಿನೇಟ್ಸ್ ಆಫ್ ದ ಮೌಸ್ ಆರ್ ಪಾಸ್ಟ್ ಇಂಡೆಕ್ಸ್ ಕಮ ವೈ. ಇಲ್ಲಿ ಮಾಡಿಫೈರ್ ಆರ್ಗ್ಯುಮೆಂಟ್ ಯೂಸ್ ಮಾಡಿ ಯಾವ್ದನ್ನು ಪ್ರೆಸ್ ಮಾಡಿದ್ರ, ಈ ಪ್ರೆಸ್ ಮಾಡಿದಾಗ ಏನು ಇವೆಂಟ್ ಆಗಬೇಕು ಅನ್ನೋದನ್ನ ಇಲ್ಲಿ ಮಾಡಿಫೈರ್ಸ್ ತಗೊಳುತ್ತೆ. ಅದೇ ರೀತಿಯಲ್ಲಿ ಕ್ಲಿಕ್ಸ್ ಅಂತದೆಲ್ಲ ಮಾಡಿದ್ರೆ ಕ್ಲಿಕ್ಸ್ಗೆ ಹೋಗುತ್ತೆ, ಟ್ರಿಗರ್ ಪಾಪಪ್ ಇದೆಲ್ಲ ಟ್ರಿಗರ್ ಪಾಪಪ್ ಇನ್ಫಾರ್ಮೇಶನ್ಗೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಸ್ಕ್ರೋಲ್ ಹೌ ಅಂತ ಕೊಟ್ಟಿದ್ದೀವಿ ಇಲ್ಲಿ. ಇಲ್ಲಿ ಸ್ಕ್ರೋಲ್ ಹೌ ಅಂತ ಹೇಳುವಾಗ ಇಲ್ಲಿ ನೋಡಿ, ವೀಲ್ ಯೂನಿಟ್ ಸ್ಕ್ರೋಲ್ ಆರ್ ವೀಲ್ ಬ್ಲಾಕ್ ಸ್ಕ್ರೋಲ್ ಅಂತ ಹೇಳ್ತಾ ಇದ್ವಿ. ವೀಲ್ ಯೂನಿಟ್ ಸ್ಕ್ರೋಲ್ ಆಗಬೇಕಾ ಅಥವಾ ವೀಲ್ ಬ್ಲಾಕ್ ಸ್ಕ್ರೋಲ್ ಆಗಬೇಕಾ? ಇಲ್ಲಿ ಬ್ಲಿಕ್ ಅಂತ ಕೊಟ್ಟಿದ್ವಿ ಅಲ್ವಾ, ಅದು ಅದು ಆ್ಯಕ್ಚುಲಿ ಬ್ಲಾಕ್. ಆ್ಯಕ್ಚುಲಿ ಇಟ್ ಇಸ್ ಅ ಬ್ಲಾಕ್. ಓಕೆ, ನಾಟ್ ಆಸ್ ಅ ಬ್ಲಿಕ್, ಇಟ್ ಇಸ್ ಅ ಬ್ಲಾಕ್. ದ ನಂಬರ್ ಆಫ್ ಯೂನಿಟ್ಸ್ ಟು ಸ್ಕ್ರೋಲ್ ಇಸ್ ಪಾಸ್ಡ್ ಇನ್ ಅಮೌಂಟ್. ಸೊ ಎಷ್ಟು ಯೂನಿಟ್ ಸ್ಕ್ರೋಲ್ ಆಗಬೇಕು ಅನ್ನೋದನ್ನ ನಾವು ಅಮೌಂಟ್ನಲ್ಲಿ ಕೊಟ್ಟಿರ್ತೀವಿ. ಓಕೆ, ದ ಕೌಂಟ್ ಪ್ಯಾರಾಮೀಟರ್ ಇಂಡಿಕೇಟ್ಸ್ ದ ನಂಬರ್ ಆಫ್ ರೊಟೇಷನ್ ಯೂನಿಟ್ಸ್. ಕೌಂಟನ್ನು ಯೂಸ್ ಮಾಡಿ ಎಷ್ಟು ರೊಟೇಷನಲ್ ಯೂನಿಟ್ಸ್ ಆಯಿತು ನಿಮ್ಮ ವೀಲ್ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಮೌಸ್ ವೀಲ್ ಇವೆಂಟ್ ಡಿಫೈನ್ಡ್ ಮೆಥಡ್ ದಟ್ ಗಿವ್ ಯು ಆಕ್ಸೆಸ್ ಟು ದ ವೀಲ್ ಇವೆಂಟ್. ನಿಮ್ಮ ಮೌಸ್ ವೀಲ್ ಇವೆಂಟ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮ ಮೌಸ್ ವೀಲ್ ಇವೆಂಟ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಓಕೆ, ಟು ಅಪ್ಟೈನ್ ದ ನಂಬರ್ ಆಫ್ ರೊಟೇಷನಲ್ ಯೂನಿಟ್ಸ್, ಎಷ್ಟು ರೊಟೇಷನಲ್ ಯೂನಿಟ್ಸ್ ಆಯಿತು ಅನ್ನೋದನ್ನು ನಾನು ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ, ವಿ ಹ್ಯಾವ್ ಟು ಕಾಲ್ ಗೆಟ್ ವೀಲ್ ರೊಟೇಷನ್. ಗೆಟ್ ವೀಲ್ ರೊಟೇಷನ್ ಮೆಥಡ್ನ ಕಾಲ್ ಮಾಡಬೇಕು. ಇದರ ಸಿಂಟ್ಯಾಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಇಂಟ್ ಗೆಟ್ ವೀಲ್ ರೊಟೇಷನ್, ಎಷ್ಟು ಸಲ ನಾನು ಮೌಸ್ನ ರೊಟೇಟ್ ಮಾಡಿದ್ದೀನಿ. ಓಕೆ, ಅನ್ನೋದನ್ನು ಗೊತ್ತಾಗಬೇಕಾದ್ರೆ ಗೆಟ್ ವೀಲ್ ರೊಟೇಷನ್. ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ರೊಟೇಷನಲ್ ಯೂನಿಟ್ಸ್, ಎಷ್ಟು ಸಲ ರೊಟೇಷನ್ ಮಾಡಿದೀವೋ ಅಷ್ಟು ಗೊತ್ತಾಗುತ್ತೆ. ಇಫ್ ದ ವ್ಯಾಲ್ಯೂ ಇಸ್ ಪಾಸಿಟಿವ್ ದ ವೀಲ್ ಮೋಡ್ ಕೌಂಟರ್ ಕ್ಲಾಕ್ ವೈಸ್. ವ್ಯಾಲ್ಯೂ ಪಾಸಿಟಿವ್ ಆಗಿದ್ರೆ ಕೌಂಟರ್ ಕ್ಲಾಕ್ ವೈಸ್ನಲ್ಲೂ ಆಗುತ್ತೆ. ಆಲ್ಸೋ ಅವೈಲಬಲ್ ಈಸ್ ಎ ಮೆಥಡ್ ಕಾಲ್ಡ್ ಗೆಟ್ ಪ್ರೀಸಿಸ್ ವೀಲ್ ರೊಟೇಷನ್. ಇದರಲ್ಲಿ ಇನ್ನೊಂದು ಮೆಥಡ್ ಉಂಟು, ಗೆಟ್ ಪ್ರೀಸಿಸ್ ವೀಲ್ ರೊಟೇಷನ್ ವಿಚ್ ಸಪೋರ್ಟ್ಸ್ ಹೈ ರೆಸೊಲ್ಯೂಷನ್ ವೀಲ್ಸ್. ಸೊ ಈ ಹೈ ರೆಸೊಲ್ಯೂಷನ್ ವೀಲ್ಸ್ನ ಸಪೋರ್ಟ್ ಮಾಡಬೇಕಾದ್ರೆ ಈ ಮೆಥಡ್ನ ಯೂಸ್ ಮಾಡ್ತೀವಿ. ಇಟ್ ವರ್ಕ್ ಲೈಕ್ ಗೆಟ್ ವೀಲ್ ರೊಟೇಷನ್ ಬಟ್ ರಿಟರ್ನ್ಸ್ ಎ ಡಬಲ್.
ಸೊ ಇದು ನಿಮ್ಮ ಗೆಟ್ ವೀಲ್ ರೊಟೇಷನ್ ತರಬಿ ವರ್ಕ್ ಆಗುತ್ತೆ. ಆದರೆ ಇಲ್ಲಿ ಡಬಲ್ ವ್ಯಾಲ್ಯೂಸ್ ದೊರಕ ಸಿಗುತ್ತೆ, ಅಂದರೆ ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟ್ ಪಾಯಿಂಟ್ ಲೊಕೇಶನ್ ಸಮೇತ ಸಿಗುತ್ತೆ. ಟು ಅಪ್ಟೈನ್ ದ ಟೈಪ್ ಆಫ್ ಸ್ಕ್ರೋಲ್ ಕಾಲ್ ಗೆಟ್ ಸ್ಕ್ರೋಲ್ ಟೈಪ್ ಆಸ್ ಶೋನ್ ಇನ್ ಹಿಯರ್. ಸೊ ಯಾವುದೇ ಒಂದು ಸ್ಕ್ರೋಲನ್ನು ನಮಗೆ ಗೊತ್ತಾಗಬೇಕು ಅನ್ನೋದನ್ನ ಗೊತ್ತಾಗಬೇಕಾದ್ರೆ ಇಲ್ಲಿ ನನಗೆ ಇಲ್ಲಿ ಹೇಳಿದ್ದೀನಿ, ಕ್ಲಿಕ್ ಮಾಡಿದಾಗ ಸ್ಕ್ರೋಲ್ ಆಗುತ್ತೆ. ಈ ರೀತಿಯ ಸ್ಕ್ರೋಲ್ ಆಯಿತು ಅನ್ನೋದನ್ನ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಗೆಟ್ ಸ್ಕ್ರೋಲ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ ವಾಟ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಗೆಟ್ ಸ್ಕ್ರೋಲ್ ಟೈಪ್? ಇಂಟ್ ಗೆಟ್ ಸ್ಕ್ರೋಲ್ ಟೈಪ್ ಇಟ್ ರಿಟರ್ನ್ಸ್ ವೆದರ್ ವೀಲ್ ಯೂನಿಟ್ ಸ್ಕ್ರೋಲ್ ಆರ್ ವೀಲ್ ಬ್ಲಾಕ್ ಸ್ಕ್ರೋಲ್. ವಿ ಯೂನಿಟ್ ಸ್ಕ್ರೋಲ್ ಆಗೈತಾ ಬ್ಲಾಕ್ ಸ್ಕ್ರೋಲ್ ಆಯ್ತಾ ಅನ್ನೋದನ್ನ ನಾವು ರಿಟರ್ನ್ ಮಾಡುತ್ತೆ. ಇಫ್ ದ ಸ್ಕ್ರೋಲ್ ಟೈಪ್ ಈಸ್ ವೀಲ್ ಯೂನಿಟ್ ಸ್ಕ್ರೋಲ್, ಯು ಕ್ಯಾನ್ ಅಬ್ಟೈನ್ ದ ನಂಬರ್ ಆಫ್ ಯೂನಿಟ್ಸ್ ಟು ಸ್ಕ್ರೋಲ್ ಬೈ ಕಾಲಿಂಗ್ ಗೆಟ್ ಸ್ಕ್ರೋಲ್ ಅಮೌಂಟ್. ನೀವು ವೀಲ್ ಯೂನಿಟ್ ಸ್ಕ್ರೋಲ್ ಅನ್ನ ಯೂಸ್ ಮಾಡಿದ್ರೆ ಗೆಟ್ ಸ್ಕ್ರೋಲ್ ಟೈಪ್ ನಲ್ಲಿ ಅದರಲ್ಲಿ ಎಷ್ಟು ಯೂನಿಟ್ ಆಯ್ತು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಗೆಟ್ ಸ್ಕ್ರೋಲ್ ಅಮೌಂಟ್ ಮೆಥಡ್ ನ ಯೂಸ್ ಮಾಡ್ತೀರಾ. ಇಂಟ್ ಗೆಟ್ ಸ್ಕ್ರೋಲ್ ಅಮೌಂಟ್, ಇಂಟ್ ಗೆಟ್ ಸ್ಕ್ರೋಲ್ ಅಮೌಂಟ್. ಈ ಇಂಟ್ ಗೆಟ್ ಸ್ಕ್ರೋಲ್ ಅಮೌಂಟ್ ಎಲ್ಲಿ ಯೂಸ್ ಮಾಡ್ತೀವಿ, ಗೆಟ್ ವೀಲ್ ರೊಟೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಆ ಗೆಟ್ ಸ್ಕ್ರೋಲ್ ಟೈಪ್ ಮೆಥಡ್ ನ ಒಳಗೆ ಯೂಸ್ ಮಾಡಬಹುದು. ಯೂಸ್ ಮಾಡಿ ನಾವು ಎಷ್ಟು ಯೂನಿಟ್ ಪಾಸ್ ಆಯ್ತು, ಯೂನಿಟ್ ಅಂತ ಹೇಳಿದ್ರೆ 1 to 100 ನಾವು ನಂಬರ್ ಕೊಡ್ತಾ ಇರ್ತೀವಿ, ರೈಟ್? ಆ ಯೂನಿಟ್ ನ ನಾವು ಸ್ಪೆಸಿಫೈ ಮಾಡ್ಕೊಳ್ಬಹುದು. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಮೌಸ್ ಈ ವೀಲ್ ಈವೆಂಟ್, ಮೌಸ್ ಈವೆಂಟ್ ಆಸ್ ವೆಲ್ ಆಸ್ ಮೌಸ್ ವೀಲ್ ಈವೆಂಟ್ ಕ್ಲಾಸಸ್. ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಬಿ ಲರ್ನಿಂಗ್ ದ ನೆಕ್ಸ್ಟ್ ಟಾಪಿಕ್.